Frizzlo. 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 Pitanigu, Sutanigu, Matupavitratmarigu, Mahimiagali, Adi Lidahake, Igalu, Yavagalu, Sadakalako, Sotrontagali. Frizzlo. Frizzlo. ಪ್ರವೇಶವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರವೇಶು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಫ್ರೀಸಲು ಫ್ರೀಸಲು. ಪ್ರಿಯರೇ, ಈ 3.5 ಗಂಟೆಯ ಸ್ವರ್ಗೀಯ ಮನ ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರತಿದಿನ ನಾವೆಲ್ಲರೂ ಪ್ರಭುವಿನ ಪ್ರೀತಿಯನ್ನು ಅನುಭವಿಸುತ್ತೇವೆ. ಪ್ರತಿದಿನ ನಾವೆಲ್ಲರೂ ದೇವರ ಪ್ರೀತಿಯನ್ನು ಅನುಭವಿಸುತ್ತೇವೆ. ಆ ದೇವರ ಪ್ರೀತಿಯ ಅನುಭವಗಳು ಒಬ್ಬೊಬ್ಬರಲ್ಲಿ ಒಂದು ವಿಧವಾದ ವಿಸ್ಮಯಕಾರಿಯಾಗಿರುತ್ತವೆ. ದೇವರನ್ನ ನೀನು ಹೇಗೆ ಪ್ರೀತಿಸುತ್ತೀಯ ಎಂಬ ಪ್ರಶ್ನೆಯನ್ನು ಕೇಳಿದರೆ ಹಲವಾರು ಜನ ಹಲವಾರು ವಿಧದಲ್ಲಿ ತನ್ನ ದೇವರ ಪ್ರೀತಿಯನ್ನು ವ್ಯಕ್ತಪಡಿಸುವುದನ್ನು ನೋಡ್ತೇವೆ. ಹಾಗೆ ಮನುಷ್ಯರನ್ನ ನೀನು ಎಷ್ಟು ಪ್ರೀತಿಸ್ತೀಯ ಎಂದು ಹೇಳುವುದಾದರೆ ಒಂದೊಂದು ವ್ಯಕ್ತಿಯು ತನ್ನ ಪ್ರೀತಿಯನ್ನ ಹಲವು ವಿಧದಲ್ಲಿ ವ್ಯಕ್ತಪಡಿಸುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ದೇವರ ಪ್ರೀತಿಯನ್ನ ಈ ಜಗತ್ತಿನಲ್ಲಿ ಅರಿತವರಿಲ್ಲ. ದೇವರ ಪ್ರೀತಿಯನ್ನ ಈ ಜಗತ್ತಿನಲ್ಲಿ ಅರಿತವರಿಲ್ಲ. ಮನುಷ್ಯನ ಪ್ರೀತಿಯನ್ನ ಅರಿತವರಿದ್ದೇವೆ. ಒಂದು ಮನುಷ್ಯ ಎಷ್ಟು ಒಳ್ಳೆಯವನು ಅಥವಾ ಎಷ್ಟು ಕೆಟ್ಟವನು ಅಥವಾ ಎಷ್ಟು ಮೋಸಗಾರ ಅಥವಾ ಅವನು ಈ ಲೋಕದಲ್ಲಿ ಒಂದು ವ್ಯಕ್ತಿಯ ಮುಂದೆ ಯಾವ ವಿಧದಲ್ಲಿ ನಟಿಸುತ್ತಾನೆ ನಟಿಸುತ್ತಾಳೆ ಎಂಬುದೆಲ್ಲವನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ. ದೇವರ ಪ್ರೀತಿಯನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ಒಬ್ಬ ಮನುಷ್ಯನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ತಾನೆ. ಅದು ಯಾವಾಗ ಅಂದ್ರೆ ಅವನಿಗೆ ಪೆಟ್ಟು ಬಿದ್ದಾಗ ಮಾತ್ರ, ಅವನಿಗೆ ವಂಚನೆಗೆ ಅವನು ಒಳಗಾಗುವಾಗ ಮಾತ್ರ. ಪ್ರಿಯರೇ, ದೇವರು ಎಲ್ಲರನ್ನ ಸರಿಸಮಾನವಾಗಿ ಪ್ರೀತಿಸ್ತಾರೆ. ಯಾರಿಗೂ ಯಾವ ವಿಧದಲ್ಲಿಯೂ ಒಂದು ಕಿಂಚತ್ತು ಸಹ ಆ ದೇವರ ಪ್ರೀತಿಯಲ್ಲಿ ಕೊರತೆ ಇಲ್ಲದಾಗೆ ದೇವರು ನೋಡ್ತಾರೆ. ದೇವರು ಒಬ್ಬ ಮನುಷ್ಯನಿಗೆ ತಿಳಿಯಪಡಿಸುವಂತಹ ಕೆಲವು ವಿಷಯಗಳು ನೋಡಿ, ನಾವು ದೇವರ ವಾಕ್ಯವನ್ನು ಧ್ಯಾನಿಸಬೇಕಾದ್ರೆ ಗಲಾತಿದವರಿಗೆ ಬರೆದ ಪತ್ರದಲ್ಲಿ ನಾವು ಧ್ಯಾನಿಸಬೇಕಾದ್ರೆ ದೇವರ ವರದಾನಗಳನ್ನು ನಾವು ನೋಡ್ತೇವೆ. ಹಲವಾರು ವಿಧದಲ್ಲಿ ವರದಾನಗಳನ್ನು ನಾವು ನೋಡ್ತೇವೆ. ಒಬ್ಬೊಬ್ಬರಿಗೆ ಒಂದೊಂದು ವಿಧದ ವರದಾನಗಳನ್ನು ಪಡೆದುಕೊಳ್ಳಿಕ್ಕೆ ದೇವರು ಅನುಗ್ರಹವನ್ನು ಕೊಟ್ಟಿದ್ದಾರೆ. ಈ ವರದಾನಗಳಲ್ಲಿ ಈ ಪ್ರವಾದನೆಯ ವರದಾನವು ಅತಿ ಶ್ರೇಷ್ಠವಾದಂಥ ವರದಾನವಾಗಿದೆ. ಎರಡನೆಯದು, ವರದಾನಗಳಲ್ಲಿ ನಾಳೆ ನಡೆಯುವಂತಹ ವಿಷಯಗಳನ್ನ ಅರಿಯುವಂಥದ್ದು ಇನ್ನೂ ಶ್ರೇಷ್ಠವಾದಂತಹ ವರದಾನವಾಗಿದೆ. ನಾಳೆ ನಡೆಯುವ ವಿಷಯ, ಬರುವ ತಿಂಗಳು ನಡೆಯುವ ವಿಷಯ, ಬರುವ ವಾರ ನಡೆಯುವ ವಿಷಯ, ಅಥವಾ ಇನ್ನು 1 ಗಂಟೆಗಳಲ್ಲಿ ನಡೆಯುವಂತಹ ವಿಷಯ, ಪ್ರಿಯ, ಇವೆಲ್ಲವೂ ವರದಾನಗಳು. ದೇವರು ನಮಗೆ ಕೊಡುವಂತ ಈ ವರದಾನಗಳ ಮೂಲಕವಾಗಿ ಮನುಷ್ಯ ಒಳಿತನ್ನು ಮಾಡ್ತಾನೆ, ಕೆಟ್ಟದನ್ನು ಮಾಡ್ತಾನೆ. ಸಾಂತ್ವನನ್ನು ಕೊಡ್ತಾನೆ, ಭಯವನ್ನು ಸಹ ತರ್ತಾನೆ. ಪ್ರಿಯ, ದೇವರು ಕೊಡುವಂತ ವಿವಿಧ ವರದಾನಗಳಲ್ಲಿ ಆ ವಿವಿಧ ವರದಾನಗಳ ಮೂಲಕವಾಗಿ ದೈವ ಸಂಕಲ್ಪ ಯಾರನ್ನು ಆರಿಸಿಕೊಂಡಿದ್ದಾರೋ ಅವರನ್ನು ಕುರಿತಾದಂತ ದೈವ ಸಂಕಲ್ಪ ಒಂದು ವಿಸ್ಮಯಕಾರಿಯಾಗಿರ್ತದೆ. ನೋಡಿ, ಯೇಸುಸ್ವಾಮಿಯೊಂದಿಗೆ 12 ಜನ ಪ್ರೇಷಿತರಿದ್ರು.
ಯೇಸುಸ್ವಾಮಿ 12 ಜನರನ್ನು ಒಂದೇ ರೀತಿಯಾಗಿ ಪ್ರೀತಿಸ್ತಾ ಇದ್ರು. ಹನ್ನೆರಡು ಜನರನ್ನು ಒಂದೇ ರೀತಿ ಯೇಸುಸ್ವಾಮಿ ಪ್ರೀತಿಸ್ತಾ ಇದ್ರು. ಆದರೆ ಇಲ್ಲಿ ನಾವು ಪ್ರಕಟಣಾ ಗ್ರಂಥವನ್ನು ನೋಡಬೇಕಾದ್ರೆ 12 ಜನರಿಗೂ ಸಹ ಈ ಒಂದು ವಿಸ್ಮಯಕಾರಿಯಾದಂಥ ಪ್ರಕಟಣಾ ಗ್ರಂಥದ ಯಾವುದೇ ಸಂಕೇತವಾಗಲಿ, ಯಾವುದೇ ಕನಸಾಗಲಿ, ಅಥವಾ ಯಾವುದೇ ವಿಧವಾದಂತಹ ಸೂಚನೆಗಳಾಗಲಿ ಯಾರಿಗೂ ಕಾಣಲಿಲ್ಲ. ಇದಕ್ಕೆ ಹೇಳೋದು ಪ್ರಕಟಣಾ ಗ್ರಂಥ, ರೆವಲೇಷನ್. ಈ ಪ್ರಕಟಣಾ ಗ್ರಂಥ ಒಂದು ಸ್ವಾರಸ್ಯಕರವಾದಂಥ ಗ್ರಂಥ ಎಂಬುದನ್ನು ನಾನು ನಿಮಗೆ 27 ಎಪಿಡೋಸ್ಗಳಿಂದ ನಾನು ನಿಮಗೆ ಹೇಳ್ತಾನೆ ಇದ್ದೇನೆ. ಈ ಪ್ರಕಟಣಾ ಗ್ರಂಥದಲ್ಲಿ ಬರುವಂತಹ ಕೆಲವು ಸಂಗತಿಗಳನ್ನು ವಿಶ್ವಾಸಿಸಲಿಕ್ಕೆ ಸಾಧ್ಯ, ಕೆಲವನ್ನ ವಿಶ್ವಾಸಿಸಲಿಕ್ಕೆ ಕಷ್ಟ ಆಗಲಿಕ್ಕೆ ಸಾಧ್ಯ, ಇನ್ನೂ ಕೆಲವನ್ನ ನಾವು ಧ್ಯಾನಿಸಬೇಕಾದರೆ ಒಬ್ಬ ಈಗೂ ಉಂಟೆ ಎಂಬಂತಹ ಒಂದು ಚಿಂತನೆಯನ್ನು ಮಾಡಲಿಕ್ಕೆ ಸಾಧ್ಯ. ಪ್ರಿಯರಿಗೆ ಹಲವಾರು ವಿಧದಲ್ಲಿ ಈ ಪ್ರಕಟಣಾ ಗ್ರಂಥದಲ್ಲಿ ನಾವು ಅನುಭವಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಈ ಪ್ರಕಟಣಾ ಗ್ರಂಥ, ನಾನು ಮತ್ತೆ ಮತ್ತೆ ಹೇಳ್ತೀನಿ, ಈ ಪ್ರಕಟಣಾ ಗ್ರಂಥವನ್ನು ಮನುಷ್ಯ ತನ್ನ ಅರಿವಿನ ನಿಮಿತ್ತವಾಗಿ, ತನ್ನ ಅರಿವು ತನ್ನ ವಿದ್ಯೆ ತಾನು ಕಲಿತಿದ್ದನ ಮುಖಾಂತರವಾಗಿ ಹಲವು ವಿಧದಲ್ಲಿ ವಿವರಿಸುವುದನ್ನು ನಾವು ನೋಡ್ತೇವೆ ಎಂಬುದಾಗಿ. ಏನೇ ಇಲ್ಲಿ ವಿಸ್ಮಯಕಾರಿಯಾದಂತಹ ಸಂಗತಿಗಳನ್ನು, ನಂಬಲರ್ಹವಾದಂತಹ ಸಂಗತಿಗಳನ್ನು ನಾವು ನೋಡಿದರೂ ಸಹ ಈ ಪ್ರಕಟಣಾ ಗ್ರಂಥ ಉದ್ದೇಶ, ಪ್ರಕಟಣಾ ಗ್ರಂಥದ ಗುರಿ ಯೇಸುಸ್ವಾಮಿ ಮಾತ್ರ. ಯೇಸುಸ್ವಾಮಿ ಮಾತ್ರ. ಯೇಸುವೇ ರಕ್ಷಕರು, ಯೇಸುವೇ ಸ್ವರ್ಗರಾಜ್ಯದಲ್ಲಿ ಸಿಂಹಾಸನರೂಢರು. ಅವರಿಂದಲೇ ಸಕಲವು, ಅವರ ಮೂಲಕವಾಗಿಯೇ ಸಕಲವು ಎಂಬುದನ್ನು ಖಚಿತಪಡಿಸುತ್ತದೆ ಈ ಪ್ರಕಟಣಾ ಗ್ರಂಥ. ಇದುವೇ ಪ್ರಕಟಣಾ ಗ್ರಂಥದ ನಿಜವಾದ ಸಾರಾಂಶ, ಬೇರೆ ಯಾವುದು ಸಾರಾಂಶ ಇಲ್ಲ. ಪ್ರಕಟಣಾ ಗ್ರಂಥದ 6ನೆಯ ಅಧ್ಯಾಯವನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ಈ 6ನೆಯ ಅಧ್ಯಾಯವನ್ನು ನಾವು ಧ್ಯಾನಿಸಬೇಕಾದ್ರೆ, ನಾವು ಮೊನ್ನೆ ಧ್ಯಾನಿಸಿದೆವು, ಒಂದು ಮತ್ತೊಂದು ದನಿಯನ್ನ ಯವಾನರು ಕೇಳಬೇಕಾದ್ರೆ, ಪರಿಶುದ್ಧರೇ ನಮ್ಮನ್ನು ಕೊಲೆ ಮಾಡಿದ ಭೂನಿವಾಸಿಗಳಿಗೆ ಇನ್ನಷ್ಟು ಕಾಲ ನೀವು ಶಿಕ್ಷೆ ಕೊಡದೇ ಇರ್ತೀರಿ, ಒಂದು ಪ್ರಶ್ನೆ. ಕೊಲೆ ಮಾಡಿದವರ ಒಂದು ಪ್ರಶ್ನೆ ದೇವರ ಮುಂದೆ ಇದೆ. ಎಲ್ಲರೂ ನಾವು ಎಣಿಸ್ತೇವೆ ಕೊಲೆ ಮಾಡಿಬಿಟ್ರು, ಕೊಲೆ ಮಾಡಿಬಿಡ್ತೀವಿ. ಆದರೆ ಈ ಕೊಲೆಗೈಯಲ್ಪಟ್ಟಂತಹ ಒಂದು ವ್ಯಕ್ತಿಯ ಸ್ಥಾನ, ಒಂದು ಕೊಲೆಗೈಯಲ್ಪಟ್ಟಂತಹ ಒಂದು ವ್ಯಕ್ತಿ ಯಾವ ವಿಧದಲ್ಲಿ ಪರಂಧಾಮದಲ್ಲಿ ಜೀವಿಸ್ತಾನೆ ಎಂಬುವ ಸತ್ಯವನ್ನು ನಾವು ಚಿಂತಿಸ್ತೇವೆ. ಹಲವಾರು ಮುಗ್ಧರನ್ನ ಕೊಲೆ ಮಾಡ್ತಾರೆ, ಬಾಂಬ್ಗಳಾಕಿ, ಕತ್ತಿಯಿಂದ ಇರಿದು ಕತ್ತರಿಸಿ, ಮಿಲಿಟರಿ ಇರುವವನಿಗೆ ಹಲವಾರು ವಿಧದಲ್ಲಿ ಹಲವಾರು ಜನರನ್ನೆಲ್ಲ ಕೊಲೆ ಮಾಡ್ತಾರೆ. ದೇಹದ ಅವಯವಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಕೊಲೆ ಮಾಡ್ತಾರೆ. ಆದರೆ ಈ ಕೊಲೆಗೈಯಲ್ಪಟ್ಟು ಲೋಕದಲ್ಲಿ ಏನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಜೀವನ ಎಂದು ಜೀವಿಸುವಂತಹ, ಅಥವಾ ನಾನು ಕ್ರಿಸ್ತನಿಗಾಗಿ, ಪ್ರಭು ಯೇಸುವಿಗಾಗಿ ಎಂದು ಹೇಳುವಂತಹ ವಿಶ್ವಾಸಿಗಳ ಸಮೂಹ, ಶುಭ ಸಂದೇಶಕಾರರ ಸಮೂಹಗಳನ್ನು ನಾವು ನೋಡುತ್ತೇವೆ. ಅಥವಾ ಒಂದು ಒಳ್ಳೆಯ ರಾಜ್ಯದ, ಒಂದು ಒಳ್ಳೆಯ ದೇಶವನ್ನು ಆಳುವ ಅಧಿಕಾರಿಗಳನ್ನು ನಾವು ನೋಡ್ತೇವೆ ಕೊಲೆಗೈಯಲ್ಪಡುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ಕೊಲೆ ಮಾಡಲ್ಪಡುವಂತ ಯಾವ ವ್ಯಕ್ತಿಯ ಆತ್ಮವೂ ನಾಶವಾಗುವುದಿಲ್ಲ. ಕೊಲೆಗೈಯಲ್ಪಟ್ಟಂತ ವ್ಯಕ್ತಿಯು ತಾನು ಸಾಯುವ ಸಮಯದಲ್ಲಿ ನೊಂದುಕೊಳ್ಳುತ್ತಾನೆ, ಅಯ್ಯೋ ಅಯ್ಯೋ ನನ್ನ ಯಾರಾದರೂ ಕಾಪಾಡಿ ಎಂಬುದಾಗಿ ಹೇಳುತ್ತಾನೆ ಹೊರತು ತನ್ನ ಹೆಂಡತಿ ಮಕ್ಕಳನ್ನು ಸ್ಮರಿಸುತ್ತಾನೆ.
ಆ ಕೊನೆಯ ಉಸಿರು ಎಳೆದು ಅವನು ರಸ್ತೆಯಲ್ಲಿಯೋ ಎಲ್ಲಿ ಒಂದು ಕಡೆ ಸತ್ತು ಹೋಗ್ತಾನೆ. ರೋದನದಿಂದ ಗೋಳಾಡಿ ಸತ್ತಂತ ಆತ್ಮ ರೋದನದಲ್ಲಿಯೇ ಇರ್ತದೆ, ರೋದನದಲ್ಲಿಯೇ ಇರ್ತದೆ. ಆದರೆ ದೇವರ ಸನ್ನಿಧಿಗೆ ಸೇರುವಾಗ ಈ ಕೊಲೆಗೈಯಲ್ಪಟ್ಟಂತಹ ಆತ್ಮದ ಒಂದು ಶಬ್ದ, ಒಂದು ಕೂಗು ನಾವು ಧ್ಯಾನಿಸ್ತೇವೆ. ಈ ಪ್ರಕಟಣಾ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು 10ನೆಯ ವಾಕ್ಯದಲ್ಲಿ 9-10 ವಾಕ್ಯದಲ್ಲಿ ತಮ್ಮ ಪ್ರಾಮಾಣಿಕ ಸಾಕ್ಷ್ಯದ ಪ್ರಯುಕ್ತ ಹತರಾದವರ ಆತ್ಮಗಳು ಬಲಿಪೀಠದ ಕೆಳಗೆ ಇರುವುದನ್ನು ನಾನು ಕಂಡೆ. ಅವರು ಶಬ್ದದಿಂದ, ಅರ್ಥಸ್ವರದಿಂದ, ಅರ್ಥಧ್ವನಿಯಿಂದ ಸರ್ವಶಕ್ತರಾದ ಪ್ರಭುವೇ, ಸತ್ಯವಂತರೇ, ಪರಿಶುದ್ಧರೇ, ಇನ್ನೆಷ್ಟು ಕಾಲ ನಮ್ಮನ್ನು ಕೊಲೆ ಮಾಡಿದ ಭೂನಿವಾಸಿಗಳಿಗೆ ನ್ಯಾಯ ವಿಚಾರಣೆ ಮಾಡದೆ ಸೇಡನ್ನು ತೀರಿಸಿಕೊಳ್ಳದೆ ಇರುತ್ತೀರಿ ಎಂಬುವಂತಹ ಒಂದು ಪ್ರಶ್ನೆಯನ್ನು ಕೇಳುವುದನ್ನು ನೋಡ್ತೇವೆ. ಈ ಪ್ರಶ್ನೆ ಅಷ್ಟೇ, ಉತ್ತರ ಇಲ್ಲ, ಅದಕ್ಕೆ ಉತ್ತರ ಇಲ್ಲ. ಆದರೆ ಅಲ್ಲಿ ಆ ವ್ಯಕ್ತಿಗಳು ಸ್ವರ್ಗರಾಜ್ಯದಲ್ಲಿ ಹೇಗಿರ್ತಾರೆ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಬಿಳಿಯ ನಿಲುವಂಗಿಯನ್ನು ಕೊಡಲ್ಪಟ್ಟಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಅವರಿಗೆ ಒಂದು ಬಿಳಿಯ ವಸ್ತ್ರವನ್ನು ಕೊಡಲಾಗಿದೆ. ಈ ಬಿಳಿಯ ವಸ್ತ್ರವನ್ನು ಕೊಟ್ಟು ಹೇಳ್ತದೆ, ಸ್ವಲ್ಪ ಕಾಲ ತಡ್ಕೊಳ್ಳಿ, ಸ್ವಲ್ಪ ಕಾಲ ತಡೆದುಕೊಳ್ಳಿ. 11ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅವರಲ್ಲಿ ಇನ್ನೂ ತುಸು ಕಾಲ ಕಾದುಕೊಂಡಿರಿ, ನಿಮ್ಮ ಹಾಗೆಯೇ ಹತರಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ಜೊತೆ ಸೇವಕರ ಪಟ್ಟಿಯು ಭರ್ತಿಯಾಗುವ ತನಕ ವಿಶ್ರಮಿಸಿ ಎಂದು ತಿಳಿಸಲಾಯಿತು. ಅಂದರೆ ನಿಮ್ಮ ಜೊತೆ ಇನ್ನೂ ಎಷ್ಟೋ ಜನ ಕೊಲೆಗೈಯಲ್ಪಡ್ತಾರೆ, ಇನ್ನೆಷ್ಟೋ ಜನ ನಿಮ್ಮ ಸ್ನೇಹಿತರುಗಳು ಕೊಲೆಗೈಯಲ್ಪಡ್ತಾರೆ, ನಿಮ್ಮೆಷ್ಟೋ ಜನ ಒಡಹುಟ್ಟಿದವರಾಗಿರುವಂತಹ ಸಹೋದರರು ಕೊಲೆಗೈಯಲ್ಪಡ್ತಾರೆ. ಅದರಿಂದ ನೀವೆಲ್ಲ ಒಂದು ಕ್ಯಾಟಗರಿ, ಒಂದು ಗ್ರೂಪ್, ಆ ಗ್ರೂಪ್ ಫಿಲ್ ಆಗಬೇಕು. ನೋಡಿ, ಟ್ರೈನ್ ನಾವು ನೋಡ್ತೀವಲ್ವಾ, ಟ್ರೈನಲ್ಲಿ 16 ಕೋಚ್ ಇರ್ತದೆ. ಒಂದೊಂದು ಕೋಚ್ಗೆ ರಿಸರ್ವೇಷನ್ ಮಾಡ್ಬೇಕಾದ್ರೆ ಒಂದು ಕೋಚ್ ಫುಲ್ ಆಗೋ ತನಕ ಇನ್ನೊಂದು ಕೋಚ್ಗೆ ಕೊಡೋದಿಲ್ಲ. ಒಂದು ಕೋಚ್ ಫುಲ್ ಆದ್ಮೇಲೆ ಇನ್ನೊಂದು ಕೋಚ್ಗೆ ಟಿಕೆಟ್ ಕೊಡೋದು, ಕನ್ಫರ್ಮೇಶನ್ ಮಾಡೋದು, ರಿಸರ್ವೇಷನ್. ಇಲ್ಲಿ ನೋಡಿ, ಅದೇ ಒಂದು ಇದನ್ನು ನೋಡ್ತೇವೆ ಇಲ್ಲಿ. ಅಂದರೆ ಇಲ್ಲಿ ನಾವು ನೋಡುವಂಥದ್ದು ಒಂದು ರಿಸರ್ವ್, ನೀವು ಕಾದುಕೊಂಡಿರಿ, ನಿಮ್ಮ ಹಾಗೆಯೇ ಹತರಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ಜೊತೆ ಸೇವಕರ ಪಟ್ಟಿಯು ಭರ್ತಿಯಾಗುವ ತನಕ ನೀವು ವಿಶ್ರಮಿಸಿರಿ. ಪ್ರೀಸಲೋ. ಹೌದು ನನ್ನ ಸಹೋದರ ಸಹೋದರಿ, ನಮ್ಮ ಜೀವಿತದಲ್ಲಿ ನಾವು ಹಲವಾರು ಮರಣಗಳನ್ನು ನೋಡ್ತೇವೆ, ಹಲವಾರು ವಿಧದಲ್ಲಿ ಕೊಲೆಗೈಯಲ್ಪಡುವುದನ್ನು ನಾವು ನೋಡ್ತೇವೆ. ಆದರೆ ಕೊಲೆಗೈಯಲ್ಪಡುವಂತಹ ವ್ಯಕ್ತಿಗಳು ಎಲ್ಲರೂ ದೇವರ ಸಾಮ್ರಾಜ್ಯದಲ್ಲಿರುತ್ತಾರೆ. 6ನೆಯ ಮುದ್ರೆಯನ್ನು ಕುರಿತು ನಾವು ಚಿಂತಿಸ್ತೇವೆ. 6ನೆಯ ಮುದ್ರೆ, ಈ 6ನೆಯ ಮುದ್ರೆಯನ್ನ ಯಜ್ಞದ ಕುರಿಮರಿ 6ನೆಯ ಮುದ್ರೆಯನ್ನು ಒಡಿಬೇಕಾದ್ರೆ ದೊಡ್ಡ ಭೂಕಂಪವಾಗ, ಈ ಭೂಕಂಪವಾಗುವಾಗ ಏನಾಗ್ತದೆ, ಸೂರ್ಯನು ಕರಿ ಕಂಬಳಿ ಅಂತ ಆಗ್ತಾನೆ, ಅಂದ್ರೆ ಕಪ್ಪಾಗಿ ಹೋಗ್ತಾನೆ, ಸೂರ್ಯನ ಕಪ್ಪಾಗಿ ಹೋಗ್ತಾನೆ. ಒಂದು ಚಂದ್ರನು ರಕ್ತದಂತೆ ಕೆಂಪಾಗಿ ಹೋಗ್ತಾನೆ. ಪ್ರಿಸಲೋ. ಹಾಲಲೀಯ. ವಿನಾಶಕಾರಿ ಭೂಕಂಪ, ಭಯಂಕರ ವಿನಾಶ. ಸೂರ್ಯ ಕಪ್ಪಾಗ್ತಾನೆ, ಚಂದ್ರ ರಕ್ತ ಬಣ್ಣಕ್ಕೆ ಬರ್ತಾನೆ. ಪ್ರಿಯರೇ, ಈ ಒಂದು ಸಂದರ್ಭವನ್ನ, ಇಂಥ ಈ ಒಂದು ಎಂತ ಹೇಳೋದು, ಈ ಘಟನೆಯನ್ನ ನಾವು ನೆನಪಿಗೆ ತಂದುಕೊಂಡು ನಾವು ಒಂದು ಕ್ಷಣ ಆ ಘಟನೆಯನ್ನ ನಾವು ಸ್ಮರಿಸ್ತೇವೆ ಎಂಬುದಾದರೆ ಅದು ಹೇಗಿರ್ಬೋದು ಯೋಚನೆ ಮಾಡಿ. ಮೀಕಾ ಪ್ರವಾದಿಯಲ್ಲಿ ಸಹ ಬರೆದಿರುವಂತಹ ವಾಕ್ಯವನ್ನು ನಾವು ನೋಡ್ತೇವೆ. ಪ್ರಿಯರು, ಒಂದು ಪಕ್ಷ ಸೂರ್ಯ ಕಪ್ಪಾಗಿ ಹೋದ್ರೆ ಈ ಲೋಕ ಹೇಗಿರ್ತದೆ, ಹೇಗಿರಬಹುದು? ಯಾರು ಯಾರನ್ನು ಸಹ ಕಾಣಲಿಕ್ಕೆ ಆಗೋದಿಲ್ಲ, ಯಾರು ಯಾರಿಗೆ ಕಾಣಲಿಕ್ಕೆ ಆಗೋದಿಲ್ಲ.
ಯಾವುದು ಎಲ್ಲಿದೆ ಎಂಬುದಾಗಿ ಗೊತ್ತಾಗುವುದಿಲ್ಲ. ಸೂರ್ಯ ಕಪ್ಪಾಗಿ ಹೋಗುವಾಗ ಲೋಕವು ಏನೂ ಇಲ್ಲದಂತೆ ಆಗಿ ಹೋಗ್ತದೆ. ಚಂದ್ರ ರಕ್ತ ಕೆಂಪು ಬಣ್ಣಕ್ಕೆ ಬರ್ತಾನೆ. ಪ್ರಿಯ, ಇದೆಲ್ಲ ವಿಸ್ಮಯಕಾರಿಯಾದಂತಹ ಚಿಹ್ನೆಗಳು, ವಿಸ್ಮಯಕಾರಿಯಾದಂತಹ ಚಿಂತನೆಗಳು. ಹೇಗೆ ಒಂದು ಗಾಳಿ ಬರುವಾಗ ಒಂದು ಮರದಲ್ಲಿರುವಂತಹ ಹಣ್ಣುಗಳು ಎಲೆಗಳು ಉದುರಿ ಬೀಳುತ್ತದೋ, ಹಣ್ಣುಗಳು ಅಥವಾ ಎಲೆಗಳು ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಹಣ್ಣುಗಳು ಹೇಗೆ ಉದುರಿ ಹೋಗ್ತದೋ, ಹಾಗೆ ಆಕಾಶದಿಂದ ನಕ್ಷತ್ರಗಳು ಉದುರಿ ಹೋಗುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಬಿರುಗಾಳಿಯಿಂದ ಅಂಜೂರದ ಮರದ ಕಾಯಿಗಳು ಉದುರಿ ಬೀಳುವಂತೆ ನಕ್ಷತ್ರಗಳು ಆಕಾಶದಿಂದ ಉದುರಿ ಬೀಳುವುದು. ನಾನು ಕೆಲವು ಸಾರಿ ನೋಡಿದ್ದುಂಟು, ನೀವು ಸಹ ನೋಡಿದಿರ ಗೊತ್ತಿಲ್ಲ. ಆಕಾಶನ ನೋಡ್ತಾ ಇರ್ಬೇಕಾದ್ರೆ ಮೇಲಿಂದ ಒಂದು ನಕ್ಷತ್ರ ರಭಸವಾಗಿ ಬರ್ತದೆ, ಆದರೆ ಎಲ್ಲಿ ಬೀಳ್ತದೆ ಅಂತ ಗೊತ್ತಾಗೋದಿಲ್ಲ. ನಾನು ತುಂಬಾ ಸರಿ ನೋಡಿದ್ದೇನೆ. ಒಂದಾನೊಂದು ಕಾಲದಲ್ಲಿ ಎಲ್ಲರೂ ಸಾಯಂಕಾಲ ಆಗ್ಬೇಕಾದ್ರೆ ನಕ್ಷತ್ರಗಳನ್ನ ನೋಡ್ತಾ ಇದ್ದ ಮೇಲೆ ತಲೆ ಎತ್ತಿ. ಇವತ್ತು ಯಾರು ರಾತ್ರಿಯಲ್ಲಿ ನಕ್ಷತ್ರ ನೋಡೋದೇ ಇಲ್ಲ, ಆಕಾಶವನ್ನು ಸಹ ನೋಡೋದಿಲ್ಲ. ಎಷ್ಟು ಜನ ನೋಡ್ತೀವಿ ಆಕಾಶವನ್ನ ರಾತ್ರಿಯಲ್ಲಿ? ನಾವು ಎಷ್ಟು ಜನ ಆಕಾಶದಲ್ಲಿರುವಂತಹ ನಕ್ಷತ್ರವನ್ನು ನಾವು ನೋಡ್ತೇವೆ, ಆಕಾಶದಲ್ಲಿರುವಂತಹ ಚಂದ್ರನನ್ನು ನಾವು ನೋಡ್ತೇವೆ, ಅಥವಾ ಆಕಾಶದಲ್ಲಿ ಕಾಣುವಂತ ಒಂದು ವಿಸ್ಮಯವನ್ನು ನಾವು ನೋಡ್ತೇವೆ. ನೋಡೋದಿಲ್ಲ. ಕೆಲವು ಸಾರಿ ನೋಡುವಾಗ ಕೆಲವು ಅನುಭವಗಳು ನಮಗೆ ಕಾಣ್ತದೆ. ಹಾಗೆ ಆಕಾಶದಿಂದ ಭೂಮಿಗೆ ನಕ್ಷತ್ರಗಳು ಬೀಳುತ್ತದೆ ಎಂಬುದಾಗಿಯೂ, ಆಕಾಶವು ಸುರುಳಿಯಂತೆ ಸುತ್ತಿಕೊಂಡು ಕಣ್ಮರೆಯಾಯಿತು, ಎಲ್ಲಾ ಪರ್ವತಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು, ಭೂರಾಜರು ಅಧಿಪತಿಗಳು ಸೇವಾನಾಯಕರು ಸಿರಿವಂತರು ಪರಾಕ್ರಮಿಗಳು ದಾಸರು ಸ್ವತಂತ್ರರು ಎಲ್ಲ ಓಡಿ ಹೋಗಿ ಏನ್ ಮಾಡ್ತಾರಂದ್ರೆ ಬೆಟ್ಟಗಳಲ್ಲಿ ಅವಿಸ್ಕೊಂಡು ಬಿಡ್ತಾರಂತೆ. ಎಲ್ಲರೂ ಹೋಗಿ ಅಲ್ಲಿ ಬೆಟ್ಟದಲ್ಲಿ ಅವತ್ಕೊಂಡು ಬಿಡ್ತಾರೆ, ಬೆಟ್ಟದ ಗವಿಗಳಲ್ಲಿ ಅವತ್ಕೊಂಡು ಬಿಡ್ತಾರೆ. ಆ ಬೆಟ್ಟಗಳನ್ನ ನೋಡಿ ಹೇಳ್ತಾರಂತೆ, ಆ ಬೆಟ್ಟಗಳನ್ನ ನೋಡಿ ಹೇಳ್ತಾರಂತೆ, ನಮ್ಮ ಮೇಲೆ ಬಿದ್ದೋಗಿ ನೀವು ಸಿಂಹಾಸನದಲ್ಲಿ ಆಸೀನರಾಗಿರುವ ಸಮ್ಮುಖದಿಂದಲೂ ಯಜ್ಞದ ಕುರಿಮರಿಯಾದ ಆತನ ಕೋಪಾಗ್ನಿಯಿಂದಲೂ ನಮ್ಮನ್ನು ಮರೆ ಮಾಡಿ ನೋಡಿ. ಅವ್ರು ಹೇಳ್ತಾರೆ, ಆ ಯಜ್ಞದ ಕುರಿಮರಿಯಾದ ಆತನ ಕೋಪ, ಆ ದೇವರ ಕೋಪವನ್ನು ನಮ್ಮ ಕೈಯಲ್ಲಿ ಸಹಿಸ್ಲಿಕ್ಕೆ ಆಗುದಿಲ್ಲ, ಅದರಿಂದ ಬಂಡೆಗಳೇ ನೀನು ನಮ್ಮ ಮೇಲೆ ಬಿದ್ದೋಗಿ. ಅಂದ್ರೆ ಒಂದು ಬಂಡೆ ಒಬ್ಬ ಮನುಷ್ಯನ ಮೇಲೆ ಬೀಳುವುದಕ್ಕಿಂತ ಶಕ್ತವಾದದ್ದು ದೇವರ ಕೋಪ ಅಗ್ನಿ ಎಂಬುದನ್ನ ಈ ಪ್ರಕಟಣಾ ಗ್ರಂಥದಲ್ಲಿ ಯೋವಾನರು ತಮ್ಮ ಕಂಡಂತ ದರ್ಶನದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಮೇಲೆ ನೀವು ಬಿಡಿ, ಬಿದ್ದೋಗಿ ಬೆಟ್ಟದ ಹತ್ರ ಹೋಗಿ ಬಂಡೆ ಹತ್ರ ಹೋಗಿ ಇದ್ದುಕೊಂಡು ಗವಿಗಳಲ್ಲಿ ನೀನು ನನ್ನ ಮೇಲೆ ಬಿದ್ದು ಬಿಡಿ ಅಂದ್ರೆ ಅದು ಎಂಥ ಒಂದು ಭಯಂಕರವಾದಂತಹ ನುಡಿ ಯೋಚನೆ ಮಾಡಿ ನೋಡಿ. ಅಂದ್ರೆ ಆ ಯಜ್ಞದ ಕುರಿಮರಿಯಾದ ಆತರಾದಂತಹ ಆ ಕೋಪಾಗ್ನಿಯನ್ನ ನಮ್ಮಿಂದ ಸಹಿಸ್ಲಿಕ್ಕೆ ಆಗೋದಿಲ್ಲ. ಆ ಕೋಪಾಗ್ನಿಯ ಘೋರವಾದ ದಿನ ಈಗ ಬಂದಿದೆ, ಅದರ ಮುಂದೆ ನಿಲ್ಲದಕ್ಕೆ ಯಾರು ತಾನೇ ಶಕ್ತರು ಎಂಬುದಾಗಿ ಗುಣುತ್ತಾರಂತೆ. ಅಂದರೆ ಒಬ್ಬ ಮನುಷ್ಯ ಮರಣಕ್ಕಾಗಿ ಪ್ರಲಾಪಿಸ್ತಾನೆ, ಒಬ್ಬ ಮನುಷ್ಯ ತನ್ನ ಪ್ರಾಣ ಹೋಗಬೇಕೆಂಬುದಕ್ಕಾಗಿ ಪ್ರಲಾಪಿಸ್ತಾನೆ, ಬಂಡೆಗಳ ಬಳಿ ಹೋಗಿ ಅಲ್ಲಿ ಯಾಚಿಸ್ತಾನೆ. ಈ ಎಲ್ಲ ವಿಷಯಗಳು ನಾವು ನಿಜವಾಗಿ ಚಿಂತನೆಗೆ ತೆಗೆದುಕೊಳ್ಳೋದಾದ್ರೆ ನಮಗೆ ಭಯ ಆಗ್ತದೆ, ಭಯ ಬರ್ತದೆ. ಆದರೆ ನಾವು ಚಿಂತನೆಗೆ ಯಾರು ತೆಗೆದುಕೊಳ್ಳೋದಿಲ್ಲ, ಚಿಂತನೆಗೆ ನಾವು ಯಾರು ತೆಗೆದುಕೊಳ್ಳೋದಿಲ್ಲ. ಪ್ರಿಯರೇ, ಈಗ ಈ ಆರನೆಯ ಅಧ್ಯಾಯದಲ್ಲಿ ನಾವು ಈ ದಿನಗಳಲ್ಲಿ ಧ್ಯಾನಿಸಿದಂತಹ ಕೆಲವು ಸಂಗತಿಗಳು ಕೆಲವು ವಿಷಯಗಳು ನಮಗೆ ಪ್ರಶ್ನಾರ್ಥಕವಾಗಿ ಇದ್ದರೂ ಸಹ ಅವುಗಳಿಗೆ ಒಂದು 90% ಉತ್ತರಗಳು ಸಿಕ್ಕಿದೆ ಎಂಬುದಾಗಿ ನಾನು ವಿಶ್ವಾಸಿಸ್ತೇನೆ. ಮತ್ತೆ ನಾವೀಗ 7ನೇ ಅಧ್ಯಾಯವನ್ನು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ 28ನೇ ಎಪಿಸೋಡ್ನಲ್ಲಿ. ಈ 7ನೇ ಅಧ್ಯಾಯವನ್ನ ನಾವು ನೋಡಬೇಕಾದ್ರೆ ಈ 7ನೇ ಅಧ್ಯಾಯದ ಈ ಟೈಟಲ್ ಮುದ್ರೆಯೊತ್ತಿಸಿಕೊಂಡಂತ ಮಹಾನುಭಾವರು
ಯಾರೆಲ್ಲ ಈ ಯಜ್ಞದ ಕುರಿಮರಿಯಾದ ಆತನ ಮುದ್ರೆಯನ್ನು ಒತ್ತಿಸಿಕೊಂಡಿದ್ದಾರೆ ಎಂದೇಳುವಂತ ಈ ಗ್ರಂಥವನ್ನು, 7ನೇ ಅಧ್ಯಾಯವನ್ನು ನಾವು ಧ್ಯಾನಿಸ್ತೇವೆ. ನಾಲ್ಕು ಮಂದಿ ದೇವದೂತರುಗಳು ನಾಲ್ಕು ದಿಕ್ಕುಗಳಲ್ಲಿ ನಿಂತಿರುವುದನ್ನ ಒಂದು ಸಂದೇಶವನ್ನ ವಿಷನ್ ಅನ್ನ ಯೋವಾನರು ಕಾಣ್ತಾರೆ. ಒಂದು ಭೂಮಿಯ ಮೇಲೆ, ಒಂದು ಸಮುದ್ರದ ಮೇಲೆ, ಹೀಗೆ ಆ ನಿಂತಿರುವಂತಹ ಸನ್ನಿವೇಶದಲ್ಲಿ ನಾವು ನೋಡ್ಬೇಕಾದ್ರೆ ನಾಲ್ಕು ದಿಕ್ಕುಗಳಲ್ಲಿ ನಿಂತಿದ್ದಾರೆ ನಾಲ್ಕು ಮಂದಿ ದೇವದೂತರು. ಭೂಮಿಯ ಮೇಲಾಗಲಿ, ಸಮುದ್ರದ ಮೇಲಾಗಲಿ, ಮರಗಳ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ನಾಲ್ಕು ದಿಕ್ಕಿನ ಗಾಳಿಗಳನ್ನು ಅವರು ತಡೆಹಿಡಿದಿದ್ದರು. ನೋಡಿ, ಮೊದಲಿಗೆ ಲೋಕದಲ್ಲಿ ಬೀಸುವಂತಹ ಗಾಳಿಯನ್ನು ತಡೆಹಿಡಿತಾರೆ. ಗಾಳಿನ ಯಾರಾದರೂ ನೋಡಿದ್ದೇವಾ? ಇದುವರೆಗೂ ಗಾಳಿನ ಯಾರು ನೋಡಿಲ್ಲ. ಗಾಳಿ ಹೇಗಿದೆ, ಯಾವ ಬಣ್ಣದಲ್ಲಿದೆ ಅಂತ ನೋಡಿದ್ದೀವಾ? ಯಾರು ನೋಡಿಲ್ಲ. ಆದರೆ ಗಾಳಿ ಬಂದಾಗ ಏನಾಗ್ತದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಗಾಳಿ ಬರುವಾಗ ಏನು ಸಂಭವಿಸುತ್ತದೆ ಎಂಬುದು ನಮಗೆ ಚೆನ್ನಾಗಿ ಗೊತ್ತು. ಗಾಳಿಯಿಂದ ಆಗುವ ಅನಾಹುತ ನಮಗೆ ಚೆನ್ನಾಗಿ ಗೊತ್ತು. ಗಾಳಿಯಿಂದ ನೋಡಿ ಮರಗಳು ಬೇರು ಸಮೇತವಾಗಿ ಕಿತ್ಕೊಂಡು ಹೋಗ್ತದೆ. ಒಂದು ಗಾಳಿ ಎಷ್ಟು ಸೈಲೆಂಟ್ ಆಗಿದೆಯೋ, ಆ ಗಾಳಿ ಆಕ್ರಮಿಸುವಾಗ ಅದು ಅಷ್ಟೇ ರಣದೌತ್ರವನ್ನು ಅದು ತೋರಿಸಪಡಿಸುತ್ತದೆ. ಗಾಳಿ ಎಲ್ಲಿದೆ ಅಂದ್ರೆ ಪ್ರಿಯರು, ನಾವು ಇರುವಂತಹ ಸ್ಥಳದಲ್ಲಿ ಗಾಳಿ ಇದೆ. ನಾವು ಎಲ್ಲೆಲ್ಲ ಇದ್ದೇವೋ ಅಲ್ಲಿ ಗಾಳಿ ಇದೆ, ನಿಂತಿದೆ ಗಾಳಿ ಅಷ್ಟೇ. ಗಾಳಿ ನಿಂತಿರ್ತದೆ, ಗಾಳಿ ಚಲಿಸುವುದಿಲ್ಲ ಪ್ರಾರಂಭದಲ್ಲಿ. ಗಾಳಿ ಒಂದು ಕಡೆ ನಿಂತಿರ್ತದೆ, ಭೂಮಿಯ ಒತ್ತಡದಿಂದ ಮಾತ್ರವೇ ಗಾಳಿ ಚಲಿಸುವುದು, ಇಲ್ಲಾದ್ರೆ ಚಲಿಸುವುದಿಲ್ಲ. ಆ ಗಾಳಿಯ ಮೇಲೆ ಪ್ರೆಷರ್ ಕೊಡುವಾಗ ಮಾತ್ರವೇ ಗಾಳಿ ಚಲಿಸುವುದು, ಇಲ್ಲಾದ್ರೆ ಗಾಳಿ ಚಲಿಸುವುದಿಲ್ಲ. ನಿಮಗೆ ಒಂದು ಸರಿಯಾದ ಒಂದು ಉದಾಹರಣೆ ನಿಮಗೆ ಕೊಡುತ್ತೇನೆ. ನಾವು ಪ್ರಯಾಣಕ್ಕೆ ಹೊರಡುತ್ತೇವೆ, ಸೆಕೆ ತುಂಬಾ ಭಯಂಕರ, ಸೆಕೆ ಕುತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಬಸ್ಸಲ್ಲೋ ಕಾರಲ್ಲೋ ಬೈಕಲ್ಲೋ ಕುತ್ಕೊಳ್ತೇವೆ, ಒಂದು ಎಲೆ ಅಲಗಾಡುವುದಿಲ್ಲ, ಒಂದು ಗಾಳಿ ಬೀಸುವುದಿಲ್ಲ. ಆದರೆ ಯಾವಾಗ ವಾಹನವನ್ನು ಚಲಾಯಿಸಿ ನಾವು ಮುಂದೆ ಹೋಗ್ತೇವೋ ಆಗ ನಮಗೆ ಗಾಳಿ ಬೀಸುತ್ತದೆ. ಪ್ರಿಯರೇ, ಗಾಳಿ ಬೀಸುವುದಲ್ಲ, ನಾವು ಹೋಗುವ ರಭಸ, ನಾವು ಹೋಗುವಾಗ ನಮ್ಮ ಗಾಡಿಯ ರಭಸಕ್ಕೆ ಅಲ್ಲಿ ನಿಂತಿರುವಂತ ಗಾಳಿ ನಮಗೆ ಪೂರ್ವಾಭಿಮುಖವಾಗಿ ಬೀಸುತ್ತದೆ. ಪ್ರಿಸಲೋ ಗಾಳಿ ನಿಂತಿರ್ತದೆ, ನಾವು ಯಾವಾಗ ಆ ಗಾಳಿಯಲ್ಲಿ ನುಗ್ಗಿ ಹೋಗಬೇಕಾದ್ರೆ ಅಲ್ಲಿರುವಂತ ನಾವು ಹೋಗುವಂತ ವೇಗದ ನಿಮಿತ್ತವಾಗಿ ಅಲ್ಲಿ ನಿಂತಿರುವಂತ ಆ ಗಾಳಿ ನಮಗೆ ಪೂರ್ವಾಭಿಮುಖವಾಗಿ ನಮ್ಮ ಎದುರುಗಡೆ ಗಾಳಿಯು ಬೀಸುತ್ತದೆ, ಅಂದರೆ ನಮ್ಮನ್ನು ತಳ್ಳುತ್ತದೆ ನಿಂತಿರುವ ಗಾಳಿ. ಹೀಗೆ ಗಾಳಿಯಲ್ಲಿ ಚಲಿಸುವಾಗ ನಿಲ್ಲಬೇಕು ಅಂದ್ರೆ ಗಾಳಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ, ಬ್ರೇಕೇ ಹಾಕಬೇಕು. ಒಂದು ಎರಡನೇದು ನೋಡಿ, ಗಾಳಿ ಸುನಾಮಿಯಾಗಿ ಬೀಸಿದ್ರೆ 10, 50, 100, 200, 300 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವುದನ್ನು ನಾವು ನೋಡ್ತೇವೆ. ಮರಗಳೆಲ್ಲವೂ ಬೇರು ಸಮೇತವಾಗಿ ಕಿತ್ತು ಹೋಗುವಂತೆ, ಮನೆಗಳು ಛಾವಣಿಗಳು ಕಿತ್ತು ಹೋಗುವಂತೆ, ವಾಹನಗಳು ಹಾರಿ ಹೋಗುವಂತೆ, ಸಮುದ್ರದ ಅಲೆಗಳು ಅಬ್ಬರವಾಗಿ ಉಬ್ಬಿ ಬಿರುಕಾಗುವಂತೆ. ಅಂದರೆ ಗಾಳಿಯ ಶಕ್ತಿ, ಅಷ್ಟು ಶಕ್ತಿ. ಗಾಳಿ ತುಂಬಾ ಸೈಲೆನ್ಸ್, ಆದರೆ ಗಾಳಿ ವೈಲೆಂಟ್ ಆದರೆ ಎಲ್ಲರೂ ನಾಶವಾಗಿ ಹೋಗ್ತಾರೆ. ಹಾಗೆ ಈ ನಾಲ್ಕು ಮಂದಿ ದೇವದೂತರು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ನಿಂತಿದ್ರು. ಭೂಮಿಯ ಮೇಲಾಗಲಿ, ಸಮುದ್ರದ ಮೇಲಾಗಲಿ, ಮರಗಳ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ನಾಲ್ಕು ದಿಕ್ಕಿನ ಗಾಳಿಯನ್ನು ಅವರು ತಡೆಹಿಡಿದ್ರು. ಯಾವುದ್ರ ಮೇಲೂ ಗಾಳಿ ಬೀಸಬಾರದು ಎಂಬುದಾಗಿ ಗಾಳಿನ ನಾಲ್ಕು ದಿಕ್ಕಲ್ಲಿರುವವರು ತಡೆಹಿಡಿತಾರೆ. ಯಾಕೆ ಹೇಳಿದ್ರು ನಮಗೆ ಗೊತ್ತಿಲ್ಲ. ಈ ಗಾಳಿಯನ್ನು ತಡೆಹಿಡಿದ್ರು. ಹೀಗಿರುವಾಗ ಪೂರ್ವ ದಿಕ್ಕಿನಿಂದ ಒಬ್ಬ ದೇವದೂತರು ಬಂದು ಆ ಜೀವಸ್ವರೂಪಿಯಾದ ದೇವರ ಮುದ್ರೆಯನ್ನ ಕೈಯಲ್ಲಿ ಹಿಡಿದಿರ್ತಾನೆ, ಕೈಯಲ್ಲಿ ಹಿಡಿದಿರ್ತಾರೆ. ಭೂಮಿಗೂ ಅಲ್ಲಿ ಕೈಯಲ್ಲಿ ಹಿಡಿದಿರ್ಬೇಕಾದ್ರೆ ನೋಡಿ, ಅವನು ಭೂಮಿಗೂ ಸಮುದ್ರಕ್ಕೂ ಕೇಡನ್ನು ಮಾಡುವ ಅಧಿಕಾರವನ್ನು ಪಡೆದಿದ್ದ ನಾಲ್ಕು ಮಂದಿ ದೇವದೂತರಿಗೆ ಅದ್ರ ಮೇಲೆ
ಭೂಮಿಗೂ ಸಮುದ್ರಕ್ಕೂ ಕೇಡನ್ನು ಮಾಡುವಂತ ಅಧಿಕಾರಿ. ನೋಡಿ, ದೇವರು ಆಯ್ಕೆ ಮಾಡಿದರೆ ಭೂಮಿಗೂ ಸಮುದ್ರಕ್ಕೂ ಕೇಡನ್ನು ಮಾಡುವಂತ ಅಧಿಕಾರಿ ಒಬ್ಬ ಇರ್ತಾನೆ. ಈ ಅಧಿಕಾರವನ್ನು ಪಡ್ಕೊಂಡಂತ ದೇವದೂತರು ಇವರು ಏನು ಮಾಡ್ತಾರೆ ಅಂದ್ರೆ, ವಾಕ್ಯದಲ್ಲಿ ನಾವು 7ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ನೋಡಬೇಕಾದ್ರೆ, ಈ ವಾಕ್ಯಗಳು ಕೆಲವು ತುಂಬಾ ಕ್ಲಿಷ್ಟಕರವಾಗಿ ಕಾಣುತ್ತದೆ, ಕೆಲವು ಪ್ರಶ್ನಾರ್ಥಕವಾಗಿ ಕಾಣುತ್ತದೆ, ಅಥವಾ ಕೆಲವು ಈಗೂ ಉಂಟೆ ಎಂಬುದಾಗಿ ಕಾಣುತ್ತದೆ, ಇನ್ನು ಕೆಲವು ಇದು ಸಂಶಯವನ್ನು ತರುತ್ತದೆ. ಪ್ರೀಸಲು ಯಾಕೆಂದ್ರೆ ಇಲ್ಲಿ ನಾವು 3ನೇ ವಾಕ್ಯವನ್ನು ಧ್ಯಾನಿಸಬೇಕಾದ್ರೆ, ಪ್ರಕಟಣಾ ಗ್ರಂಥ 7ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದ್ರೆ, ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ: ನಮ್ಮ ದೇವರ ದಾಸರಿಗೆ ಅಣೆಯ ಮೇಲೆ ನಾವು ಮುದ್ರೆಯೊತ್ತುವ ತನಕ ಭೂಮಿಯಲ್ಲಾಗಲಿ ಇಲ್ಲವೇ ಮರಗಳಿಗಾಗಲಿ ಕೇಡನ್ನು ಮಾಡಬೇಡಿ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದರು. ದೇವರ ದಾಸರಿಗೆ ಹಣೆಯ ಮೇಲೆ ಒಂದು ಮುದ್ರೆಯನ್ನು ಹಾಕ್ತಾರಂತೆ. ಆ ಮುದ್ರೆ ಹೊತ್ತುವ ತನಕ ಭೂಮಿಗೆ ಆಗಲಿ ಸಮುದ್ರಕ್ಕಾಗಲಿ ಮರಕ್ಕಾಗಲಿ ಯಾವ ಕೇಡು ಮಾಡಬೇಡಿ. ಏನಿದು ಮುದ್ರೆ? ದೇವರು ಹೇಳ್ತಾ ಇದ್ದಾರೆ, ತನ್ನ ಜನರಿಗೆ ಮುದ್ರೆಯನ್ನು ಹಾಕುವವರೆಗೂ, ತನ್ನ ದಾಸರ ಹಣೆಯ ಮೇಲೆ ಮುದ್ರೆಯನ್ನು ಒತ್ತುವವರೆಗೂ ನೀವು ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಮರಗಳನ್ನಾಗಲಿ ನೀವು ಕೇಳು ಮಾಡಬೇಡಿ. ಗಟ್ಟಿಯಾಗಿ ಕೂಗಿ ಹೇಳ್ತಾರೆ. ಹಾಗೆ ಇದನ್ನು ಹೇಳಬೇಕಾದ್ರೆ ಯೌವನರಿಗೆ ಒಂದು ಶಬ್ದ ಕೇಳಿ ಬರ್ತದೆ. ಈ ಮುದ್ರೆ ಒತ್ತಿಸಿಕೊಂಡಂತಹ ಸಂಖ್ಯೆ, ಇಸ್ರಾಯೇಲರ ಪ್ರತಿಯೊಂದು ಕುಲದಲ್ಲಿ ಮುದ್ರೆ ಎತ್ತಿಸಿಕೊಂಡವರ ಸಂಖ್ಯೆ 144,000 ಮಂದಿ, ಅವರ ಬಿಡಿ ಸಂಖ್ಯೆಯ ಹೀಗಿತ್ತು ಎಂಬುದಾಗಿ ಪ್ರಕಟಣಾ ಗ್ರಂಥದಲ್ಲಿ ಯೋವಾನನಿಗೆ ಸಿಕ್ಕಿದಂತಹ ಸಂದೇಶದಲ್ಲಿ ಇಲ್ಲಿ ನಾವು ನೋಡಬೇಕು. ಈ ಪವಿತ್ರ ಗ್ರಂಥವನ್ನು, ಈ ಪ್ರಕಟಣಾ ಗ್ರಂಥವನ್ನು ಬರೆದಿದ್ದಾರೆ. ಈ ಪ್ರಕಟಣಾ ಗ್ರಂಥ ಪವಿತ್ರಾತ್ಮ ಪ್ರೇರಣೆಯಿಂದಲೂ ಬರೆಯಲಾಗಿದೆ, ಮನುಷ್ಯನ ಪ್ರೇರಣೆಯಿಂದಲೂ ಬರೆಯಲಾಗಿದೆ. ದೇವರ ವಾಕ್ಯ ಎಂಬುದು ದೈವ ಪ್ರೇರಣೆ ಹೌದಾದರೆ ಬರೆಯುವ ವ್ಯಕ್ತಿ ಮನುಷ್ಯನಾಗಿದ್ದ. ಹಾಗೆ ಕೆಲವು ಸಂದರ್ಭದಲ್ಲಿ ಬೈಬಲ್ ಪುಟವನ್ನು ಬರೆಯುವಂತಹ ವ್ಯಕ್ತಿ ದೈವ ಪ್ರೇರಣೆಯಿಂದ ಬೈಬಲ್ನ ಬರೆಯುವುದಾದರೂ ಸಹ ಕೆಲವು ಸಾರಿ ಮನುಷ್ಯ ಪ್ರೇರಣೆಯಲ್ಲಿ ಬರೆಯುವುದನ್ನು ನಾವು ನೋಡ್ತೇವೆ. ಇದು ಮನುಷ್ಯ ಬರೆದಂತ ಮನುಷ್ಯ ಪ್ರೇರಣೆಯ ಬರವಣಿಗೆ ಎಂಬುದನ್ನು ಸಹ ನಾವಿಲ್ಲಿ ಒಂದು ಮಟ್ಟಿಗೆ ನಾವು ಚಿಂತಿಸಬಹುದು. ಮುಂದೆ ಹೋಗುವಾಗ ನಿಮಗೆ ತಿಳಿಸ್ತೇನೆ. ಇದಕ್ಕೆ ಮುಂಚಿತವಾಗಿ ನಾನು ಇದರ ಅನುಭವಗಳನ್ನು ನಿಮಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ನೋಡಿ, ಇಲ್ಲಿ ವಾಕ್ಯ ಹೇಳ್ತದೆ 144,000 ಮಂದಿ ಮುದ್ರೆ ಒತ್ತಿಸಿಕೊಳ್ಳಲ್ಪಟ್ಟವರು. ಅಂದ್ರೆ ಇದನ್ನ ಯಾರಿಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ ಎಂಬುದಾದ್ರೆ ಕುಲಗಳಲ್ಲಿರುವವರಿಗೆ ಹೇಳ್ತಾ ಇದ್ದಾರೆ. ಮುದ್ರೆ ಒತ್ತಿಸಿಕೊಂಡವರು 12 ಕುಲ. ನಿಮಗೆ ಗೊತ್ತು, ನಾವು ಧ್ಯಾನಿಸಿದ ಪ್ರಾರಂಭದಲ್ಲಿ 24 ಸಭಾಪಾಲಕರು ಅಂತೇಳಿ, 12 ಪ್ರೇಷಿತರು, 12 ಕುಲಗಳಲ್ಲಿರುವವರು ಎಂಬುದಾಗಿ. ಈ 12 ಕುಲಗಳಲ್ಲಿ ನಾವು ನೋಡ್ಬೇಕಾದ್ರೆ ಒಂದೊಂದು ಕುಲಗಳಿಗೆ 12,000 ಜನರನ್ನ ನೇಮಕ ಮಾಡಲಿಕ್ಕಾಗಿದೆ. ಒಂದೊಂದು ಕುಲದಲ್ಲಿರುವವರನ್ನು ಸಹ 12,000 ಜನರ ಹಣೆಯ ಮೇಲೆ ಈ ಮುದ್ರೆಯನ್ನು ಒತ್ತಲ್ಪಡುತ್ತದೆ ಎಂಬುದಾಗಿ. ಮೊದಲನೇದು ಯೂದ ಕುಲದಿಂದ 12,000 ಜನ, ರೊಬೇನನ ಕುಲದಿಂದ 12,000 ಜನ, ಗಾದನ ಕುಲದಿಂದ 12,000 ಜನ, ಅಶೇರನ ಕುಲದಿಂದ 12,000 ಜನ, ನೆಫ್ತಾಲಿಯನ ಕುಲದಿಂದ 12,000 ಜನ, ಮನಸ್ಸೆ ಕುಲದಿಂದ 12,000 ಜನ, ಸಿಮಿಯೋನನ ಕುಲದಿಂದ 12,000 ಜನ, ಲೇವಿಯ ಕುಲದಿಂದ 12,000 ಜನ, ಇಸಾಕರ ಕುಲದಿಂದ 12,000 ಜನ, ಜಬಲೋನನ ಕುಲದಿಂದ 12,000 ಜನ, ಜೋಸೆಫ್ನ ಕುಲದಿಂದ 12,000 ಜನ, ಬೆನ್ಯಾಮಿನ ಕುಲದಿಂದ 12,000 ಜನ. ಒಟ್ಟು 1
144,000 ಜನರನ್ನ ಇಲ್ಲಿ ಪ್ರಕಟಿಸಲಾಗ್ತದೆ. 144,000 ಜನರು ಮಾತ್ರವನ್ನ ಇಲ್ಲಿ ನಾವು ಪ್ರಕಟಿಸೋದನ್ನ ನೋಡುತ್ತೇವೆ. ಈ ಒಂದು ಮಾತನ್ನ ಹಿಡಿದುಕೊಂಡು ಎಷ್ಟೋ ಜನ ಸಭೆಗಳಲ್ಲಿ ತಪ್ಪು ಬೋಧನೆ ಕೊಡುವುದನ್ನ ನೋಡ್ತಾ ಇದ್ದೇವೆ. ಈ 144,000 ಜನರು ಎಂಬುವಂತ ಈ ಮಾತನ್ನ ಇಟ್ಟುಕೊಂಡು ಹಲವಾರು ಜನ ನೀವು ನಮ್ಮ ಸಭೆಗೆ ಬರುವುದಾದರೆ ನಿಮಗೆ ಸ್ವರ್ಗ, ಇಲ್ಲದಿದ್ದರೆ ಸ್ವರ್ಗ ಇಲ್ಲ ಎಂಬುವಂತ ಮಾತುಗಳನ್ನ ಹೇಳುವ ಮಾತುಗಳನ್ನು ಸಹ ನಾವು ಕೇಳಿರಲಿಕ್ಕೆ ಸಾಧ್ಯ. ನಾವು ಕೇಳಿದ್ದೇವೆ. ಪ್ರಿಯರೇ, ಇಲ್ಲಿ 144,000 ಜನ ಅಂತೇಳಿ 7ನೇ ಅಧ್ಯಾಯದಲ್ಲಿ ನಾವು 5, 6, 7, 8 ವಾಕ್ಯಗಳಲ್ಲಿ ನಾವು ಧ್ಯಾನಿಸಿದೆವು. ಈ ಕರೆಯಲ್ಪಟ್ಟಂತ ಜನಾಂಗಗಳು ಮಾತ್ರ ಸ್ವರ್ಗರಾಜ್ಯಕ್ಕೆ ಸೇರಲ್ಪಟ್ಟವರು ಎಂಬುದಾಗಿ ಇದನ್ನು ನಾವು ಇನ್ನು ಮುಂದೆ ಧ್ಯಾನಿಸ್ತೇವೆ. ನಾವು ಇವರು ಯಾರು ಎಂಬುದಾಗಿ ಕೂಡ ನಾವು ಧ್ಯಾನಿಸಬಹುದು. ಇವರು ಯಾರು ಎಂಬುದನ್ನು ಸಹ ನಾವು ಕೂಡ ನಾವು ಧ್ಯಾನಿಸಬಹುದು. ಒಂದು ನಿಮಿಷ, ಅದು ನಾನು ಎಲ್ಲಿದೆ ಅಂತ ಒಂದು ಜಸ್ಟ್ ನಾನು ನೋಡ್ತೇನೆ. ಹೌದು ಪ್ರಿಯರೇ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಇರಲಿ, ನಾನು ಹಾಗೆ ನಿಮಗೆ ನಾನು ಮುಂದೆ ತಿಳಿಸ್ತೇನೆ. ನಿಮಗೆ ಪ್ರಿಯರೇ, ಹೀಗೆ 144,000 ಜನ ಅಂದರೆ ಸ್ತ್ರೀಯರಿಂದ ಮಲಿನವಾಗದಂತವರು ಎಂಬುದಾಗಿ ಇನ್ನೊಂದು ಕಡೆ ನಾನು ನೋಡ್ತೇವೆ. ಹೋಗ್ತಾ ನಾವು ಧ್ಯಾನಿಸ್ತೇವೆ. ಈ ಮೊದಲನೇ ಹಂತದಲ್ಲಿ 12 ಗೋತ್ರಗಳಲ್ಲಿ 12,000 ಜನ ಮಾತ್ರ ಸ್ವರ್ಗ ರಾಜ್ಯವನ್ನು ಪ್ರವೇಶಿಸ್ತಾರೆ ಎಂಬುದಾದರೆ, ಅಥವಾ ಅವರ ಹಣೆಯ ಮೇಲೆ ಮುದ್ರೆಯನ್ನು ಒತ್ತಿಸಿಕೊಂಡಿದ್ದಾರೆ ಅವರು ಮಾತ್ರ ಎಂಬುದಾದರೆ, ಇದು ಒಂದು ಸಾಂಕೇತಿಕ ಮಾತ್ರ ಅಷ್ಟೇ. ಆದರೆ ಈ ಸ್ವರ್ಗೀಯ ಸೌಭಾಗ್ಯವನ್ನು ಪಡೀಲಿಕ್ಕೆ ಯಾರೆಲ್ಲ ಅರ್ಹರು? ಮುದ್ರೆ ಹತ್ತಿಸಿಕೊಂಡಂತ ಮಹಾನುಭಾವರು, ಓಕೆ, ಇವರು ಮುದ್ರೆ ಒತ್ತಿಸಿಕೊಂಡ್ರು. ಆದರೆ ಸ್ವರ್ಗೀಯ ಸೌಭಾಗ್ಯವನ್ನು ಪಡೆಯುವರು ಯಾರು? ಇನ್ನೊಂದು ವಿಷನ್ ಅನ್ನ ಯವಾನರು ನೋಡ್ತಾರೆ. ಆ ವಿಷನ್ ಅಲ್ಲಿ ಯಾರ ಕೈಲೂ ಸಹ ಎಣಿಸ್ಲಿಕ್ಕೆ ಆಗದೆ ಇರೋಷ್ಟು ಜನಸಂಖ್ಯೆ. ಅವರು ಹೇಗಿದ್ದಾರೆ ಅಂದ್ರೆ, 7ನೇ ಅಧ್ಯಾಯ 9ನೇ ವಾಕ್ಯ ಅವರು ಹೇಗಿದ್ದಾರೆ ಅಂದ್ರೆ, ಎಲ್ಲ ದೇಶ ಭಾಷೆ ಕುಲಗೋತ್ರಗಳಿಂದ ಬಂದವರಾಗಿದ್ದರು. ಇಲ್ಲಿ ನೋಡಿ, ಇಲ್ಲಿ ಬರೀ 12 ಕುಲಗಳನ್ನು ಮಾತ್ರವೇ ಇಲ್ಲಿ ಪ್ರಕಟಿಸಲಾಗಿತ್ತು ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆ. ಆದರೆ ಇಲ್ಲಿ ಸ್ವರ್ಗ ರಾಜ್ಯಕ್ಕೆ, ಸ್ವರ್ಗೀಯ ಸೌಭಾಗ್ಯಕ್ಕೆ ಒಂದಾಗುವವರ ಸಂಖ್ಯೆಯನ್ನು ನಾವು ನೋಡುತ್ತೇವೆ. ಇವರು ಎಲ್ಲ ದೇಶ ಭಾಷೆ ಕುಲಗೋತ್ರಗಳಿಂದ ಬಂದವರು, ಆ ಗೋತ್ರಗಳಿಂದ ಬಂದವರು, ಶ್ವೇತಾಂಬರರಾಗಿ ಸಿಂಹಾಸನದ ಮತ್ತು ಯಜ್ಞದ ಕುರಿಮರಿಯಾದ ಆತನ ಸಾನ್ನಿಧ್ಯದಲ್ಲಿ ಇವರು ನಿಂತಿದ್ದರು, ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು ಎಂಬುದಾಗಿ. ಯಾರಿಂದಲೂ ಎಣಿಸಲಾಗದಂತ, ಅಂದರೆ ಈ ಲೋಕದಲ್ಲಿ ಯಾರೆಲ್ಲ ಮೃತ ಹೊಂದಿದ್ದಾರೋ, ಯಾರೆಲ್ಲ ನಾವು ಈ ಲೋಕದಲ್ಲಿ ಮೃತ ಹೊಂದಿದ್ದಾರೋ, ಅವರೆಲ್ಲರೂ ಈ ಯಜ್ಞದ ಕುರಿಮರಿಯಾದ ಆತನ ಮುಂದೆ ಅವರ ಸಾನ್ನಿಧ್ಯದಲ್ಲಿ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಅವರು ಹಿಡಿದಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಇವರೆಲ್ಲ ಏನು ಮಾಡ್ತಾ ಇದ್ರು ಎಂಬುದಾದರೆ, ಈ ಎಣಿಸಲಿಕ್ಕೆ ಅಸಾಧ್ಯವಾದಂತಹ ಜನಸಂಖ್ಯೆ 144,000 ಎಣಿಸ್ಬಿಟ್ರು ತುಂಬಾ ಈಸಿಯಾಗಿ. ಎಲ್ಲಾ ಕುಲದಿಂದ 12,000 12,000 12,000 12,000 ಹತ್ತಲಿ 120, 2 ಹಾಕ್ಲಿ 8,
ಎರಡೆರಡಿ ನಾಲ್ಕು ಪ್ಲೀಸ್. ಇಲ್ಲಿ ನೋಡಿ ಅವರು ಗಟ್ಟಿಯಾದ ಧ್ವನಿಯಿಂದ ಏನ್ ಮಾಡ್ತಾ ಇದ್ರು ಅಂದ್ರೆ, ಸ್ವರ್ಗ ಸಿಂಹಾಸನ ರೂಢರಾದ ದೇವರಿಗೆ ಬಲಿಯರ್ಪಿತರಾದ ಯಜ್ಞದ ಕುರಿಮಾರಿಯಿಂದ ಲಭಿಸಿ ತಮಗೆ ಜೀವೋದ್ಧಾರ ಎಂದು ಆಡಿದರು. ಆಮೇನ್. ಅಂದರೆ ನಮಗೆ ಸಿಂಹಾಸನ ರೂಢರಾಗಿರುವಂತಹ ದೇವರಿಂದ ಬಲಿಯರ್ಪಿತರಾದಂತಹ ಯಜ್ಞದ ಕುರಿಮರಿಯಾದ ಆತನಾದ ರಕ್ಷಕರಾದ ಪ್ರಭು ಯೇಸುವಿನಿಂದ ನಮಗೆ ಜೀವೋದ್ಧಾರ ಲಭಿಸಿದೆ ಎಂಬುದಾಗಿ. ಪ್ರಿಯ, ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಈ ಪ್ರಕಟಣ ಗ್ರಂಥ ಸಂಪೂರ್ಣವಾಗಿ ತಿಳಿಪಡಿಸುವಂಥದ್ದು ಪ್ರಭು ಯೇಸು ಕ್ರಿಸ್ತರನ್ನು ಮಾತ್ರವೇ. ಪ್ರಭು ಯೇಸು ಕ್ರಿಸ್ತರನ್ನು ಮಾತ್ರವೇ. ಯೇಸು ಕ್ರಿಸ್ತರನ್ನಲ್ಲದೆ, ಸ್ವರ್ಗ ಸಿಂಹಾಸನದಲ್ಲಿರುವಂತಹ ಯೇಸು ಕ್ರಿಸ್ತರನ್ನಲ್ಲದೆ, ಅವರೇ ನಿಜವಾದ ದೇವರು ಎಂದು ಹೇಳುವುದನ್ನಲ್ಲದೆ ಬೇರೆ ಯಾವುದನ್ನು ಸಹ ಈ ಪ್ರಕಟಣ ಗ್ರಂಥ ವಿವರಿಸುವುದಿಲ್ಲ. ಹಾಗೆ ವಿವರಿಸಿದರೂ ಕೆಲವು ವಿಷಯಗಳು ನಾವು ಗಣನೆಗೆ ತೆಗೆದುಕೊಳ್ಳದೇ ಇರುವಂತಹ ವಿಷಯಗಳಾಗಿದೆ. ಈ ಸಿಂಹಾಸನ ರೂಢರಾಗಿರುವಂತಹ ದೇವರಿಂದ ಬಲಿಯರ್ಪಿತರಾದಂತಹ ಯಜ್ಞದ ಕುರಿಮರಿಯಾದ ಆತನಿಂದಲೇ ನಮಗೆ ಜೀವೋದ್ಧಾರ, ಯೇಸುವಿನಿಂದಲೇ ಜೀವೋದ್ಧಾರ. ಎಂಬುದಾಗಿ ಈ ಸಮೂಹ ಶಕ್ತವಾಗಿ ಯೇಸು ದೇವರ ಮುಂದೆ ಹಾಡುವುದನ್ನು ನಾವು ನೋಡುತ್ತೇವೆ. ಹೀಗೆ ಹಾಡಬೇಕಾದ್ರೆ ಈ ನಾಲ್ಕು ಜನ ದೇವದೂತರು ಈ ಸಿಂಹಾಸನದ ಸುತ್ತಲೂ ನಿಂತುಕೊಂಡಿದ್ದರು. ದೇವದೂತರೆಲ್ಲರೂ ಅವರು ಸಹ ದೇವರ ಮುಂದೆ ಸಾಷ್ಟಾಂಗ ಮಾಡಿದರು. ದೇವದೂತರುಗಳ ಸಾಷ್ಟಾಂಗ ಮಾಡಿ ಹೇಳಿದರು, ಅಮೇನ್, ಸ್ತುತಿ ಸ್ತೋತ್ರವು, ಘನಮಾನವು, ಜ್ಞಾನವು, ಧನ್ಯವಾದವು, ಶಕ್ತಿಯು, ಪರಾಕ್ರಮವು ಸಲ್ಲಲಿ ಯುಗಯುಗಾಂತರಕ್ಕೂ, ಅಮೇನ್ ಎಂಬುದಾಗಿ ದೇವದೂತರುಗಳು ಒಂದು ಕಡೆ ದೇವರನ್ನ ಸ್ತುತಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಈ ಲೋಕದಲ್ಲಿ ಮರಣ ಹೊಂದಿದಂತಹ ಲೆಕ್ಕವಿಲ್ಲದಷ್ಟು ಜನರು ದೇವರನ್ನ ಅಲ್ಲಿ ಕೊಂಡಾಡ್ತಾ ಇದ್ದಾರೆ. ಪ್ರೀಸರು ಪ್ರೀಸರು ಆರಾಧಿಸ್ತಾ ಇದ್ದಾರೆ. ಸ್ವರ್ಗೀಯ ಆರಾಧನೆ, ಸ್ವರ್ಗೀಯ ಆರಾಧನೆ. ಹೀಗೆ ಆರಾಧಿಸಬೇಕಾದ್ರೆ ನಾವು 13ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, 7ನೇ ಅಧ್ಯಾಯ 13ನೇ ವಾಕ್ಯ ನೋಡಿ. ಮೊದಲನೇದು ನಾವು ನೋಡುತ್ತೇವೆ ಅಲ್ಲಿ 7ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಜನರು ಆರಾಧಿಸುತ್ತಾರೆ. 7ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ದೇವದೂತರು ಆರಾಧಿಸುತ್ತಾರೆ. ಪ್ರೀಸರು ಅದಕ್ಕೆ ಮುಂಚಿತವಾಗಿ ನಾವು ನೋಡೋದಾದರೆ 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, 5ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ದೇವರನ್ನ ಆರಾಧಿಸ್ತಾರೆ, 13ನೇ ವಾಕ್ಯದಲ್ಲಿ ದೇವರನ್ನ ಆರಾಧಿಸ್ತಾರೆ. ಪ್ರೀತಿ, ಅನೇಕ ವಿಧದ ಆರಾಧನೆಗಳನ್ನ ನಾವು ಪ್ರಕಟಣಾ ಗ್ರಂಥ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ದೇವರನ್ನ ಆರಾಧಿಸುವಂತ ಆರಾಧನೆಯನ್ನ. ಹೀಗೆ ನಾವು ಹಾಗೆ ಮುಂದೆ ಸ್ವಲ್ಪ ಪಯಣ ಮಾಡಿ ಹೋಗ್ತೇವೆ ಎಂಬುದಾದರೆ, ಶ್ವೇತಾಂಬರರಾಗಿರುವಂತ ಸಭಾಪ್ರಮುಖರಲ್ಲಿ ಒಬ್ಬ ಹೇಳ್ತಾನೆ, ಈ ಶ್ವೇತಾಂಬರರಾದಂತ ಇವರೆಲ್ಲರೂ ಯಾರು, ಎಲ್ಲಿಂದ ಬಂದರು ಎಂಬಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಶ್ವೇತಾಂಬರರಾಗಿರುವಂತವರೆಲ್ಲ ಯಾರು, ಎಲ್ಲಿಂದ ಬಂದರು? ನನ್ನ ಹತ್ರ ಯಾವಾಗ ಹೇಳ್ತಾರೆ ಇದನ್ನ, ನನ್ನ ಹತ್ರ ಕೇಳ್ಬೇಕಾದ್ರೆ ನಾನು ಹೇಳಿದೆ, ಸ್ವಾಮಿ ನನಗೆ ಗೊತ್ತಿಲ್ಲ, ಸ್ವಾಮಿ ನಿಮಗೆ ಗೊತ್ತು ಸ್ವಾಮಿ. ಯಾರು ಇವರು? ಆ ಬಿಕಾರ ಹಿಂಸೆ ಬಾಧೆಯನ್ನು ಅನುಭವಿಸಿ ಬಂದವರು, ತಮ್ಮ ನಿಲುವಂಗಿಗಳನ್ನು ಯಜ್ಞದ ಕುರಿಮರಿಯ ರಕ್ತದಿಂದ ತೊಳೆದು ಬಿಳುಪಾಗಿಸಿಕೊಂಡಿದ್ದಾರೆ. ಪ್ರಿಸಲೋ ಹಾಲನೀಯ 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 ಹಾಲನೀಯ. ಯಾರಿವರು? ಇದರಲ್ಲಿ ನಾನಿದ್ದೇನಾ? ಇದರಲ್ಲಿ ನಾನು ಸಹ ಇದ್ದೇನೆ. ಹೌದು ಪ್ರಿಯ, ನೀವು ಹೇಳ್ಬೇಕು, ಇದರಲ್ಲಿ ನಾನು ಸಹ ಇದ್ದೇನೆ. ವಿಕಾರ ಹಿಂಸ ಬಾಧೆಯನ್ನು ಜೀವನದಲ್ಲಿ ಅನುಭವಿಸಿ ಹಲವಾರು ವಿಧದ ಪ್ರಭು ಯೇಸುವಿನ ನಿಮಿತ್ತವಾಗಿ, ನ್ಯಾಯದ ನಿಮಿತ್ತವಾಗಿ, ನೀತಿಯ ನಿಮಿತ್ತವಾಗಿ ಹಲವಾರು ವಿಧದ ಅನ್ಯಾಯ, ಅಕ್ರಮ, ಅವಹೇಳನ ಅಥವಾ ಅಪಪ್ರಚಾರ ಇವೆಲ್ಲವುಗಳಿಗೆ ಒಳಗಾಗಿ
ತಿರಸ್ಕರಿಸಲ್ಪಟ್ಟು, ನಿಂದಿಸಲ್ಪಟ್ಟು, ಕಡೆಗಣಿಸಲ್ಪಟ್ಟು, ತೆಗಳಲ್ಪಟ್ಟು, ಚೀಮಾರಿ ಮಾಡಿ ಚೀ ತೂ ಎಂಬುದಾಗಿ ನಮ್ಮನ್ನು ಬಹಿಷ್ಕಾರ ಮಾಡಿದಂತಹ ಪ್ರತಿಯೊಂದು ಸಂದರ್ಭಗಳು ಪ್ರಿಯರೇ ಈ ಸನ್ನಿವೇಶ. ನೀತಿಯ ನಿಮಿತ್ತವಾಗಿ ದಂಡನೆಯನ್ನು ಅನುಭವಿಸುವಾಗ, ನೀತಿಯ ನಿಮಿತ್ತವಾಗಿ ದೂಷಣೆಗಳನ್ನು ಅನುಭವಿಸುವಾಗ, ನೀತಿಯ ನಿಮಿತ್ತವಾಗಿ ಜಜ್ಜಲ್ಪಡುವಾಗ, ಸತ್ಯದ ನಿಮಿತ್ತವಾಗಿ ಜಜ್ಜಲ್ಪಡುವಾಗ, ಈ ಜಜ್ಜಲ್ಪಟ್ಟಂತಹ ಜೀವನ, ಈ ಜಜ್ಜಲ್ಪಟ್ಟು ಸತ್ತಂತಹ ವ್ಯಕ್ತಿಗಳನ್ನು ಕುರಿತೇ ವಾಕ್ಯ ಹೇಳ್ತಾ ಇದೆ 13ನೇ ವಾಕ್ಯದಲ್ಲಿ. ಯಾರು ಎಂದೇಳಿದ್ರೆ ಇದು ನನಗೆ ಗೊತ್ತಿಲ್ಲ, ಇದು ನಿಮಗೆ ಗೊತ್ತು ಸ್ವಾಮಿ. ಇವರು ಆ ವಿಕಾರ ಬಾಧೆಯನ್ನು ಅನುಭವಿಸಿ ಪ್ರಭು ಯೇಸು ಕ್ರಿಸ್ತರಿಗಾಗಿ ಪ್ರಭು ಯೇಸುವಿನ ನಾಮದಲ್ಲಿ ಎಲ್ಲವನ್ನ ಸಹಿಸಿಕೊಳ್ತಾ ಎಲ್ಲವನ್ನ ಸಹಿಸಿ ವಿಕಾರ ಹಿಂಸೆ ಬಾಧೆಯನ್ನು ಅನುಭವಿಸಿ ತಮ್ಮ ನಿಲುವಂಗಿಗಳನ್ನ ಯಾರೆಲ್ಲ ಯೇಸುಸ್ವಾಮಿಯ ರಕ್ತದಿಂದ ತಮ್ಮ ನಿಲುವಂಗಿಯನ್ನ ಶುದ್ಧಪಡಿಸಿಕೊಂಡಿದ್ದಾರೋ, ಆ ಯಜ್ಞದ ಕುರಿಮರಿಯ ರಕ್ತದಿಂದ ತೊಳೆದು ಬಿಳುಬಾಗಿಸಿಕೊಂಡಿದ್ದಾರೋ, ಅವರೇ, ಬೇರೆ ಯಾರು ಅಲ್ಲ. ಇವರು ಯಾರು, ಯಾವುದಕ್ಕೆ ಯೋಗ್ಯರಾಗಿದ್ದಾರೆ? ಈ ವಾಕ್ಯವನ್ನು ನಾವು ನೋಡ್ಬೇಕಾದ್ರೆ ಈ ಒಂದು ಯಜ್ಞದ ಕುರಿಮರಿಯ ರಕ್ತದಿಂದ ತೊಳೆಯಲ್ಪಟ್ಟವರು ಯಾವುದಕ್ಕೆ ಯೋಗ್ಯರಾಗಿದ್ದಾರೆ? ಅವರು ಹೇಗೆ ಜೀವಿಸುತ್ತಾರೆ ಈ ಲೋಕದಲ್ಲಿ, ಅಥವಾ ಪರಂಧಾಮದಲ್ಲಿ ಹೇಗೆ ಜೀವಿಸುತ್ತಾರೆ? ಪ್ರಿಯರೇ, ಯೌವನರ ವಿಷನ್ ಒಂದು ಕಡೆ, ಆ ಯೌವನರ ವಿಷನ್ನಲ್ಲಿ ನಾವು ನೋಡುವಂತ ವಾಕ್ಯಗಳು ಒಂದು ಕಡೆ, ಆ ವಾಕ್ಯದಲ್ಲಿ ಬರುವಂತ ಅರ್ಥಗಳು ಇನ್ನೊಂದು ಕಡೆ. ಇವೆಲ್ಲವನ್ನು ಕೇಳುವಾಗ ನಮ್ಮಲ್ಲಿ ಬರುವ ಒಂದು ಸಂಶಯ ಪ್ರಶ್ನೆಗಳು ಇನ್ನೊಂದು ಕಡೆ. ಆದರೆ ನಾವು ಆಳವಾಗಿ ನಾವು ಧ್ಯಾನಿಸುವಾಗ ನಮ್ಮ ಮುಂದೆ ಬರುವಂತಹ ಸಂಶಯ ಪ್ರಶ್ನೆ ಉತ್ತರವಾಗಿ ಬದಲಾವಣೆ ಆಗ್ತದೆ. ನಮ್ಮ ಮುಂದೆ ಬರುವಂತಹ ಪ್ರಶ್ನೆ ನಮಗೆ ಉತ್ತರವಾಗಿ ಬದಲಾವಣೆ ಆಗ್ತದೆ. ಪ್ರಿಯ, ಇದಕ್ಕೆ ಹೇಳುದು, ನಿನ್ನ ಶಿಲುಬೆಯನ್ನು ಒತ್ತುಕೊಂಡು ನನ್ನ ಹಿಂದೆ ಬಾ, ನಿನ್ನ ಶಿಲುಬೆಯನ್ನು ಒತ್ತುಕೊಂಡು ನನ್ನ ಹಿಂದೆ ಬಾ. ನನ್ನ ಜೀವಿತದಲ್ಲಿ ನಾನು ಅನುಭವಿಸುವ ಯಾತನೆ, ಕಷ್ಟ, ಕಣ್ಣೀರು, ರೋಗ, ಮರಣ, ಕೊಲೆ, ಇವೆಲ್ಲವುಗಳು ಶಿಲುಬೆ. ಇದನ್ನ ಶಾಂತತೆಯಿಂದ ನಾವು ಒತ್ತುಕೊಂಡು ಹೋಗಬೇಕು. ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ನ್ಯಾಯದ ನಿಮಿತ್ತವಾಗಿ, ನೀತಿಯ ನಿಮಿತ್ತವಾಗಿ, ಅಥವಾ ಈ ಲೋಕದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ, ಪ್ರಪಂಚದಲ್ಲಿ ನೀತಿಯ ನಿಮಿತ್ತವಾಗಿ ನನ್ನ ಅನುಭವಿಸುವ ಹಲವಾರು ವಿಧದ ದಂಡನೆಗಳ ನಿಮಿತ್ತವಾಗಿ, ವೇದನೆಗಳ ನಿಮಿತ್ತವಾಗಿ, ವಿಕಾರ ಹಿಂಸೆ ಬಾಧೆಗೆ ಒಳಗಾಗಿರ್ಪಟ್ಟಂತಹ ಪ್ರತಿಯೊಬ್ಬರನ್ನ ಕುರಿತು ಕೇಳ್ತಾ ಇದೆ. ಇವರು ಹೇಗಿರ್ತಾರೆ ಮುಂದಿನ ಕಾಲಗಳಲ್ಲಿ, ಮುಂದಿನ ಕಾಲಗಳಲ್ಲಿ ಇವರ ಜೀವನ ಹೇಗಿರ್ತದೆ? ಇದು ಸ್ವರ್ಗ ರಾಜ್ಯದಲ್ಲಿ ಇರುವುದಾ ಅಥವಾ ಈ ಲೋಕದಲ್ಲಿ ನಡೆಯುತ್ತದಾ ಎಂಬುದನ್ನು ನಾವು ಪರಿಗಣಿಸಿ ನಾವು ಚಿಂತೆ ಮಾಡಿ ತಿಳ್ಕೊಳ್ಬೇಕು. ಕೆಲವು ಸಂಗತಿಗಳು ಈ ಭೂಲೋಕದಲ್ಲಿಯೇ ನೆರವೇರುತ್ತದೆ. ಯಾಕಂದ್ರೆ ನಾವು ಹೇಳ್ತೇವೆ, ಪರಲೋಕದಲ್ಲಿರುವ ನಮ್ಮ ತಂದೆ ಪ್ರಾರ್ಥನೆ, ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳಬೇಕಾದ್ರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ, ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಹೀಗೆ ಪರಲೋಕ ಭೂಲೋಕ ಎರಡರಲ್ಲಿಯೂ ನಾವು ಈ ಆಶೀರ್ವಾದವನ್ನು ಪಡ್ಕೊಳ್ತೇವೆ. ನಾ ಈಗ ಕೇಳಲಿರುವಂತಹ ವಾಕ್ಯವನ್ನ 7ನೇ ಅಧ್ಯಾಯದಲ್ಲಿ ನಾವು 18ನೆಯ ವಾಕ್ಯವನ್ನ 16, 18 ವಾಕ್ಯಗಳ ತನಕ ನಾವು ನೋಡುವಾಗ ಅಲ್ಲಿ ಗೊತ್ತಾಗ್ತದೆ. ದಯವಿಟ್ಟು ಕ್ಷಮಿಸಿ. ಏನ್ ಹೇಳ್ತದೆ ವಾಕ್ಯ? ಹೇಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಈ ಯೇಸುಕ್ರಿಸ್ತರ ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಟ್ಟಂತಹ ವ್ಯಕ್ತಿಯು ಹೇಗಿರ್ತಾರೆ? ಹೇಗಿರ್ತಾರೆ? ಇರುವರು
ದೇವರ ಸಿಂಹಾಸನದ ಸಮ್ಮುಖದಲ್ಲಿ ನೋಡಿ, ಈ ವ್ಯಕ್ತಿ ಯಾವಾಗಲೂ ದೇವರ ಸಿಂಹಾಸನದ ಮುಂದೆ ನಿಂತಾರೆ. ದೇವರ ಸಿಂಹಾಸನದ ಮುಂದೆ ಇರ್ತಾರೆ. ಎರಡನೇದಾಗಿ, ಆರಾಧಿಪರಾತನನ್ನು ಅಗಲಿರುಳು ದೇವಾಲಯದಲ್ಲಿ ಒಂದು ಸಿಂಹಾಸನದ ಮುಂದೆ ಇರ್ತಾರೆ. ಎರಡನೇದು, ಅವರು ಆರಾಧಿಸ್ತಾರೆ ದೇವಾಲಯದಲ್ಲಿ ಅಗಲು ಇರುಳು. ಯೋಚನೆ ಮಾಡಿ ಪ್ರಿಯರು, ಯೋಚನೆ ಮಾಡಬೇಕು ನಾವು ಕೆಲವು ಸಂಗತಿಗಳನ್ನು. ಇದು ಸಂಕೇತ. ನಾನು ದೇವರಿಗೆ ನೆಚ್ಚುಮೆಚ್ಚಿನವಳು ನೆಚ್ಚುಮೆಚ್ಚಿನವನು ಎಂದು ಹೇಳುವಾಗ, ದೇವರ ಯೇಸುವಿನ ರಕ್ತದ ಸಂರಕ್ಷಣೆಯಲ್ಲಿ ನಾನು ಇದ್ದೇನೆ ಎಂಬುದಾದರೆ, ಮೊದಲನೆಯದಾಗಿ ನಾನು ಯೇಸು ಸ್ವಾಮಿಯ ಸಿಂಹಾಸನದ ಮುಂದೆ ಇರ್ತೇನೆ. ಎರಡನೆಯದಾಗಿ, ನಾನು ಹಗಲು ರಾತ್ರಿ ದೇವಾಲಯದಲ್ಲಿ ಆ ಪ್ರಭುವನ್ನು ಆರಾಧಿಸ್ತೇನೆ. ಸುರಕ್ಷಿಪನಾತನು ಅವರನ್ನು ಗುಡಾರದಂತೆ, ಹೇಗೆ ಒಂದು ಗುಡಾರಗೆ ಸಂರಕ್ಷಣೆ ಇದೆಯೋ ಹಾಗೆ ದೇವರು ಗುಡಾರವಾಗಿರುವ ನಮ್ಮನ್ನು ಸುರಕ್ಷಿತವಾಗಿರಿಸಿರುತ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಇನ್ನಿರದು ಅವರಿಗೆ ಹಸಿವು ಬಾಯಾರಿಕೆ, ತಟ್ಟದವರನ್ನು ಬಿಸಿಲಿನ ತಾಪ, ಸೂರ್ಯನ ಕೋಪ, ನಿಂತಿಹನು ಕುರಿಮರಿಯಾದ ಆತನು ಸಿಂಹಾಸನದ ಮುಂದೆ, ಕಾಯುವನು ಅವರುಗಳನ್ನು ಕುರುಬನಂತೆ, ನಡೆಸುವನು ಅವರನ್ನು ಜೀವ ಜಲದ ಒರತೆಗಳ ಒಳಗೆ ಬಳಿಗೆ, ದೇವ ನೊರೆಸುವನು ಅವರ ಕಂಬನಿಗಳನ್ನು ಬಿಡದೆ ಎಂದು ನನಗೆ ತಿಳಿಸಿದನು. ಪ್ರಿಸ್ತರು ಈ ದೇವದೂತನಿಗೆ ದೇವರು ತಿಳಿಸ್ತಾರೆ ಏನಂತ, ಯಾರು ಯೇಸು ಕ್ರಿಸ್ತರಿಗಾಗಿ ಸಾಯ್ತಾರೋ, ಯಾರು ಈ ಲೋಕದಲ್ಲಿ ಯೇಸು ಕ್ರಿಸ್ತರಿಗಾಗಿ ಸಾಯ್ತಾರೋ, ನೀತಿ ನಿಯಮದ ನಿಮಿತ್ತವಾಗಿ, ನ್ಯಾಯ ನೀತಿ ನಿಮಿತ್ತವಾಗಿ ನೋವು ಬೇನೆ ಭಾವದೆ ಬಾಧೆ ಭಾವನೆಗಳನ್ನು ಅನುಭವಿಸ್ತಾರೋ, ಅವರೆಲ್ಲರೂ ಯಾವ ವಿಧದಲ್ಲಿ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂಬುದನ್ನ ಸುಂದರವಾಗಿ ಈ ಏಳನೇ ಅಧ್ಯಾಯದಲ್ಲಿ ಪ್ರಕಟಿಸಲ್ಪಡುತ್ತದೆ. ಪ್ರಿಯರೇ, ಕೀರ್ತನೆಗಾರ 23ನೇ ಅಧ್ಯಾಯದಲ್ಲಿ ಹೇಳುವಾಗೆ, ನಾನು ನನ್ನ ಕುರಿಗಳನ್ನು ಹಸಿರು ಗಾವಲಿನಲ್ಲಿ ನಾನು ನಡೆಸುತ್ತೇನೆ, ತಿಳಿ ಕೊಳಗಳ ಮಧ್ಯೆ ನಾನು ಅವುಗಳನ್ನು ಬಿಡುತ್ತೇನೆ, ಅಚ್ಚೆ ಹಸಿರಿನಲ್ಲಿ ಅವಳಿಗೆ ಆಹಾರವನ್ನು ಕೊಡ್ತೇನೆ, ನಾನು ಅವರನ್ನು ಸಂರಕ್ಷಿಸಿ ಕಾಪಾಡುತ್ತೇನೆ, ಅವರನ್ನು ಯಾವುದೇ ವಿಧವಾದ ತೋಳಗಳ ಬಾಯಿಗೆ ಸಿಕ್ಕಿಸುವುದಿಲ್ಲ, ಅವರನ್ನು ಸಂರಕ್ಷಣೆಯನ್ನು ಕೊಡುತ್ತೇನೆ ಎಂಬುದಾಗಿ ಕೀರ್ತನೆಗಾರ 23ರಲ್ಲಿ ಹೇಳಿದಂತಹ ಮಾತನ್ನು ನಾವು ಪ್ರಕಟಣಾ ಗ್ರಂಥದಲ್ಲಿ 7ನೇ ಅಧ್ಯಾಯದಲ್ಲಿ ನಾವು 17ನೇ ವಾಕ್ಯದಲ್ಲಿಯೂ ಸಹ ನಾವು ಧ್ಯಾನಿಸಬಹುದು. ಪ್ರಿಯರೇ, ಪ್ರಿಸ್ತರು ಕಾಯುವನು ಅವರುಗಳನ್ನು ಕುರುಬನಂತೆ, ನಡೆಸುವನು ಅವರನ್ನು ಜೀವ ಜಲದ ಒರತೆಗಳ ಬಳಿಗೆ, ಜೀವ ಜಲದ ಒರತೆಗಳ ಬಳಿಗೆ, ನೀರಿನ ಬಳಿಗೆ ಅಲ್ಲ, ಜೀವ ಜಲದ ಒರತೆಗಳ ಬಳಿಗೆ, ಜೀವ ಜಲವನ್ನೀಯುವಂತಹ ಒರತೆಗಳ ಬಳಿಗೆ. ಅವರ ಕಣ್ಣೀರನ್ನು ಸಹ ಒರೆಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರವರ ಕಣ್ಣೀರನ್ನು ಒರೆಸುತ್ತೇನೆ. ಇದನ್ನೆಲ್ಲ ಯಾವಾದರೂ ದರ್ಶನದಲ್ಲಿ ಕಂಡು ಇದನ್ನು ವಿವರಿಸ್ತಾ ಇದ್ದಾರೆ. ಪ್ರಿಯರಿ, ಈ ಪ್ರಕಟಣಾ ಗ್ರಂಥ ಎಷ್ಟರ ಮಟ್ಟಿಗೆ ಸತ್ಯ, ಅಥವಾ ಎಷ್ಟರ ಮಟ್ಟಿಗೆ ಪ್ರಶ್ನೆ, ಅಥವಾ ಎಷ್ಟರ ಮಟ್ಟಿಗೆ ಗೊಂದಲ, ಅಥವಾ ಎಷ್ಟರ ಮಟ್ಟಿಗೆ ಇದು ಕಷ್ಟ ಸಾಧ್ಯ ಎಂಬುದು ನಮಗೆ ಯಾರಿಗೂ ಗೊತ್ತಿಲ್ಲ. ಆದರೆ ವಿಶ್ವಾಸಿಗಳಾಗಿರುವ ನಾವು, ಕ್ರೈಸ್ತರಾಗಿರುವ ನಾವು, ಬೈಬಲ್ ಶ್ರೀ ಗ್ರಂಥವನ್ನು ವಿಶ್ವಾಸಿಸುವುದರ ನಿಮಿತ್ತವಾಗಿ ಬೈಬಲ್ ಗ್ರಂಥದಲ್ಲಿ ಬರೆದಿರತಕ್ಕದ್ದೆಲ್ಲವನ್ನ ನಾವು ವಿಶ್ವಾಸಿಸುತ್ತೇವೆ. ಪ್ರಿಯ, ಪವಿತ್ರ ಗ್ರಂಥವು ನಮಗೆ ಜ್ಞಾನವನ್ನು ತರುವಂಥದ್ದು, ವಿವೇಕವನ್ನು ತರುವಂಥದ್ದು. ನಮ್ಮ ಜೀವಿತದಲ್ಲಿ ಪವಿತ್ರ ಗ್ರಂಥವು ನಮ್ಮನ್ನು ಸತ್ಯದ ಪಥದಲ್ಲಿ ನಡೆಸುವಂಥದ್ದು. ನಮ್ಮ ಜೀವಿತದಲ್ಲಿ ಪವಿತ್ರ ಗ್ರಂಥವು ನಮಗೆ ಜ್ಞಾನವನ್ನು ತರುವಂಥದ್ದು. ನೋಡಿ,
ನಾವು ಧ್ಯಾನ ಈ ದಿನದವರೆಗೂ 7ನೇ ಅಧ್ಯಾಯದವರೆಗೂ ನಾವು ಪ್ರಕಟಣಾ ಗ್ರಂಥವನ್ನು ಧ್ಯಾನಿಸಿಕೊಂಡು ಬಂದಿದ್ದೇವೆ. ಸೊ ಎಷ್ಟೋ ಕ್ಲಿಷ್ಟಕರವಾದದ್ದು, ಎಷ್ಟೋ ವಿಸ್ಮಯಕಾರಿಯಾದದ್ದು ನಾವು ಧ್ಯಾನಿಸಿದ್ದೇವೆ. ಹಾಗೆ ಎಷ್ಟೋ ಉಲ್ಲೇಖಗಳನ್ನು ನಾವು ಧ್ಯಾನಿಸಿದ್ದೇವೆ. ಯಾಕೆ ಇವನ್ನೆಲ್ಲ ಧ್ಯಾನಿಸ್ತಾ ಇದ್ದೇವೆ ಅಂದರೆ ನಮಗೆ ಈ ಪ್ರಕಟಣಾ ಗ್ರಂಥದ ಅನುಭವಗಳು ನಮಗಾಗಬೇಕೆಂಬುದಾಗಿ ಅಷ್ಟೇ. ಈ ಪ್ರಕಟಣಾ ಗ್ರಂಥ ಓದಿದ್ರೆ, ಈ ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡ್ತೇವೆ ಕೆಲವು ವಿಷಯದಲ್ಲಿ ಮಾತ್ರ, ಒಂದು 4 ಕಾರ್ಯಗಳನ್ನು ನೀಡುವಾಗ ಮಾತ್ರವೇ, ಪಾಪವನ್ನು ಕುರಿತು ಹೇಳುವಾಗ ಮಾತ್ರವೇ ಒಂದು ಭಯ ಅವನು ತರುವಂಥ ಸಂಗತಿ ಬಿಟ್ಟರೆ, ಈ ಪ್ರಕಟಣ ಗ್ರಂಥ ಒಂದು ಏನು ಹೇಳ್ತಾರೆ, ಒಂದು ಮ್ಯಾಜಿಕ್ ಸಿನಿಮಾ ಇದ್ದಾಗೆ, ಒಂದು ಮ್ಯಾಜಿಕ್ ಸಿನಿಮಾ ಇದ್ದಾಗೆ. ಇಂಟ್ರೆಸ್ಟಿಂಗ್, ಆ ಇಂಟ್ರೆಸ್ಟಿಂಗ್ ಒಳಗಡೆ ಕೇಳ್ತಾ ಕೇಳಿ ಓದ್ತಾ ಓದ್ತಾ ಇಂಟ್ರೆಸ್ಟಿಂಗು, ಆದರೆ ಓದಿ ನಮಗೆ ಒಳ್ಳೆಯದು ಅಂತ ಎಣಿಸ್ತದೆ, ಆದರೆ ಇಲ್ಲಿ ಪ್ರಶ್ನೆಗಳು ನಮಗೆ ಉದ್ಭವ ಆಗ್ತದೆ, ಪ್ರಶ್ನೆಗಳು ನಮಗೆ ಉದ್ಭವವಾಗ್ತದೆ. ಪ್ರಿಯ, ಆದರೆ ಒಂದೇ ಸತ್ಯ ನಾನು ಈಗಲೂ ಹೇಳ್ತಾ ಇದ್ದೇನೆ, ನಾವೀಗ ಧ್ಯಾನಿಸಿದಂಥ 15, 16, 17 ವಾಕ್ಯ ಇವುಗಳೇ ನಮಗೆ ಬೇಕಾಗಿರುವಂಥ, ಅಂದರೆ ಸಂಪೂರ್ಣ ಸಂಪೂರ್ಣವಾಗಿ ಪ್ರಕಟಣಾ ಗ್ರಂಥ ವಿವರಿಸುವಂಥದ್ದು ಯೇಸು ಕ್ರಿಸ್ತರನ್ನು ಕುರಿತು, ಸಿಂಹಾಸನರುಡರಾಗಿರುವ ಪ್ರಭು ಯೇಸು ಕ್ರಿಸ್ತರನ್ನು, ಒಳ್ಳೆಯ ಕುರುಬರಾಗಿರುವಂಥ ಯೇಸು ಕ್ರಿಸ್ತರನ್ನು ಕುರಿತು, ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂಥ ಒಳ್ಳೆಯ ಮೇಷಪಾಲಕರಾಗಿರುವಂಥ ಯೇಸು ಕ್ರಿಸ್ತನ ಕುರಿತಾಗಿದೆ. ಹೌದು ನನ್ನ ಸಹೋದರನೇ ಸಹೋದರಿ, ನಾವು ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ಪ್ರತಿಯೊಂದು ಧ್ಯಾನದಲ್ಲಿಯೂ ನಾವು ಹಲವಾರು ವಿಷಯಗಳನ್ನು ನಾವು ಕಂಡುಕೊಳ್ತಾ ಇದ್ದೇವೆ, ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಇಲ್ಲಿ ನೋಡಿ, 144,000 ಜನ ಮುದ್ರೆ ಒತ್ತಿಸಿಕೊಂಡವರು. ಇನ್ನು ನೆಕ್ಸ್ಟಲ್ಲಿ ಬರುವಾಗ ಇನ್ನೂ 144,000 ಜನರ ಬಗ್ಗೆ ಕೆಲವು ಮಾಹಿತಿಯನ್ನು ಸಹ ನಾವು ನೋಡ್ತೇವೆ. ಅದರಿಂದ ನಾವು ಧ್ಯಾನಿಸುತ್ತಿರುವಂತಹ ವಾಕ್ಯ ಧ್ಯಾನ ನಮಗೆ ಖಂಡಿತವಾಗಿಯೂ ಒಂದು ಜ್ಞಾನಾರ್ಜನೆಯನ್ನು ಕೊಡುತ್ತದೆ. ಈ ಪ್ರಕಟಣಾ ಗ್ರಂಥದ ಕೆಲವು ಅರಿವನ್ನು ನಮಗೆ ಕೊಡುತ್ತದೆ, ಕೆಲವು ಸತ್ಯವನ್ನು ನಮಗೆ ನಮ್ಮ ಹೃದಯದಲ್ಲಿ ಮೂಡಿಸ್ತದೆ. ಅದರಿಂದ ನಾವು ಈ ಧ್ಯಾನಗಳನ್ನು ಧ್ಯಾನಿಸ್ತಾ ಇದ್ದೇವೆ. ತುಂಬ ಕಾನ್ಸಂಟ್ರೇಟ್ ಮೈಂಡಲ್ಲಿ ನಾವು ಧ್ಯಾನಿಸಬೇಕು. ಮನಸ್ಸನ್ನು ಎಲ್ಲೆಲ್ಲಿಯೋ ಬಿಟ್ಟಿದ್ರೆ ಏನು ಪ್ರಯೋಜನ ಆಗುವುದಿಲ್ಲ. ನಿಜವಾಗಿ ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಈ ಪ್ರಕಟಣಾ ಗ್ರಂಥದಲ್ಲಿ ಕುಳಿತುಕೊಳ್ಳದೆ ಆದರೆ ನಿಮಗೆ ಈ ಪ್ರಕಟಣಾ ಗ್ರಂಥದ ಅರಿವು ಕನಿಷ್ಠ 50% ನಿಮಗೆ ಅರಿವಾಗ್ತದೆ. ಪ್ರೀಸರು, ಅದರಿಂದ ಪ್ರಿಯರೇ, ನಾವು ಶ್ರದ್ಧೆಯಿಂದ ಆಲಿಸುವ, ಶ್ರದ್ಧೆಯಿಂದ ಧ್ಯಾನಿಸುವ ಯೇಸುವೇ ದೇವರು, ಯೇಸುವೇ ಜೀವೋದ್ಧಾರಕರು, ಅವರೇ ನಮ್ಮ ಕುರಿಮರಿ, ಅವರೇ ನಮ್ಮ ಮಂದೆಯನ್ನು ಕಾಯುವವರು, ಅವರೇ ಲೋಕೋದ್ಧಾರಕರು ಎಂಬ ಸತ್ಯವನ್ನು ನಾವು ಗ್ರಹಿಸಲು ಈ ಪ್ರಕಟಣಾ ಗ್ರಂಥ ಒಂದು ದೊಡ್ಡ ಸಾಕ್ಷಿಯಾಗಿದೆ. ಅದರಿಂದ ಪ್ರಭು ಯೇಸುವನ್ನು ಆರಾಧಿಸುವ, ಸ್ತುತಿಸುವ, ಮಹಿಮೆ ಪಡಿಸುವ, ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೀಸಲು.